Lee. Welcome, ma'am. Welcome, sir. ಹರೀಶ್ ಅವರು ಯಾರನ್ನ ಪ್ರೆಸ್ ನ ವೆಲ್ಕಮ್ ಮಾಡಕ್ಕೆ ಯಾರಾದ್ರೂ ಎಂ ಸಿ ಬೇಕು ಅಂತ ಹೇಳಿದಾಗ ತಕ್ಷಣ ನೀವು ಖಂಡಿತ ಕಾಣಿಸಿದ್ರಿ. ಥ್ಯಾಂಕ್ ಯು ಸೋ ಮಚ್ ಪ್ರಭು ಫಾರ್ ಗಿವಿಂಗ್ ಅಸ್ ಅ ನೈಸ್ ಇಂಟ್ರೊಡಕ್ಷನ್. ಎಲ್ರಿಗೂ ನಮಸ್ಕಾರ, ಹಾಯ್. ಕಣ್ಣು ಎಲ್ಲರೂ ಅದೇ ನೋಟಿಸ್ ಮಾಡ್ತಾ ಇದ್ದೀರಾ, ನನ್ನ ಶೇಡ್ಸ್ ಹಾಕೋದೋ ಬೇಡವೋ ಗೊತ್ತಾಗ್ತಿಲ್ಲ, ಬಟ್ ಐ ವಾಂಟ್ ಕೀಪ್ ಇಟ್ ವೆರಿ ನ್ಯಾಚುರಲ್. ಸೊ ಮದುವೆ ಓಡಾಟ, ಹೀಟ್ ಸ್ಟ್ರೋಕು, ಇನ್ನಂತೂ ಮತ್ತೊಂದು ನಾನು ಒಬ್ಬಳೇ ಓಡಾಡ್ತಿರೋದ್ರಿಂದ ಅಫ್ಕೋರ್ಸ್ ಅರುಣ್ ಸಪೋರ್ಟಿಂದ ಎಷ್ಟೋ ಕೆಲಸಗಳೆಲ್ಲ ಚೆನ್ನಾಗಿ ಆಗ್ತಾ ಇದೆ. ಬಟ್ ಕಣ್ಣು ಒಂದು ಸ್ವಲ್ಪ ಹೀಟ್ ಸ್ಟ್ರೋಕ್ ಆಗಿಬಿಟ್ಟಿದೆ. ಸೊ ಮದುವೆಗೆ ಇನ್ನು 2 ದಿನ ಇದೆ. ಅರುಣ್ ಕ್ಯಾರಿ ಇದೆ ಹೋಲ್ಲು. ನಿಮ್ಮೆಲ್ಲರ ಒಂದು ಏನೋ ಬ್ಲೆಸ್ಸಿಂಗ್ಸ್ ಇಂದ, ಆರೈಕೆಯಿಂದ ಮೇ ಬಿ ಕಣ್ಣು 2 ದಿನದಲ್ಲಿ ಸರಿ ಹೋದ್ರೂ ಹೋಗ್ಬೋದೇನೋ. ಅರುಣ್ ಅವ್ರಿಗೆ ಕೊಡ್ತೀನಿ. ಅರುಣ್ ಅವರೇ ಫಸ್ಟ್ ಮಾತಾಡಲಿ. ಸೊ ಹಲೋ, ನನಗೆ ಏನು ಮಾತಾಡೋದು ನಂಗೆ ಗೊತ್ತಿಲ್ಲ. ನೀವು ಕ್ವೆಶನ್ಸ್ ಕೇಳಬೇಕು ಆ್ಯಂಡ್ ಪ್ಲೀಸ್ ನಾ ಏನು ಹೇಳ್ತೀನಿ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ, ಯಾಕಂದರೆ ಮೀಡಿಯಲ್ಲಿ ಏನೋ ಹೇಳಿದ್ರೆ ಏನೋ ಹಾಕ್ತಿದ್ದೀರಾ. ಸೊ ಐ ಹೋಪ್ ಈ ಇಂಟರ್ವ್ಯೂ ಆದಮೇಲೆ ಕರೆಕ್ಟಾಗಿ ನನ್ನ ಬಗ್ಗೆ ಬರೀತೀರಾ ಅಂತ ಹೋಪ್ ಇಟ್ಕೋತೀನಿ. ಸೊ ಇದು ಅರುಣ್ ಅವ್ರದ್ದು ಫಸ್ಟ್ ಮೀಡಿಯಾ ಇಂಟ್ರಾಕ್ಷನ್. ಸೊ ಪಾಪ ಅವರಿಗೆ ಡಸ್ಟ್ ನೋ ಹೌ ಟು ಗ್ರೀಟ್. ಮೀಡಿಯಾ ಹ್ಯಾಸ್ ಬೀನ್ ವೆರಿ ವೆರಿ ಸಪೋರ್ಟಿವ್ ಎವರ್ ಸಿನ್ಸ್ ಐ ಬಿಗ್ಯಾನ್ ಮೈ ಕರಿಯರ್. ನನ್ನ ಕರಿಯರ್ ಸ್ಟಾರ್ಟ್ ಮಾಡಿದ್ರಿಂದ ಎಲ್ಲರೂ ನನ್ನ ಗೆಳೆಯರೇ ಆ್ಯಕ್ಚುಲಿ. ಲಕ್ಷ್ಮೀಶ್ ಆಗಿರ್ಬೋದು, ಲೋಕಿ ಆಗಿರ್ಬೋದು, ನಮ್ಮ ರಾಹುಲ್ ಇದ್ದಾರೆ, ಮನು ಸರ್ ಇದ್ದಾರೆ. ಥ್ಯಾಂಕ್ ಯು. ಇವತ್ತು ಒಂದು ಖುಷಿ ಏನಂದರೆ, ಫಸ್ಟ್ ಟೈಮ್ ನಾನು ನಂದೇನೋ ಒಂದು ಖುಷಿ ಸಮಾಚಾರ ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ಒಂದು ಪ್ರೆಸ್ ಮೀಟ್ ಮಾಡಿದ್ದೀನಿ. ನೀವೆಲ್ಲರೂ ಬಂದಿರೋದು ಬಹಳ ಸಂತೋಷ. ಸೊ ಅರುಣ್ಗೆ ಏನಾದ್ರು ಪ್ರಶ್ನೆ ಅಂದರೆ ಕೇಳ್ಬೋದು. ಅದೇ ಅವ್ರು ಹೇಳ್ತಾ ಇದ್ರು, ನಾನು ಎಲ್ಲರೂ ನನ್ನ ಮ್ಯೂಸಿಕ್ ಡೈರೆಕ್ಟರ್ ಮ್ಯೂಸಿಕ್ ಪ್ರೊಡ್ಯೂಸರ್ ಅಂತ ಬರ್ದಿದ್ದಾರೆ ಅಂತ. ಬಟ್ ದೆನ್ ಕೆಲವರು ನನ್ನ ರೆಸ್ಪಾಂಡ್ ಮಾಡಿದಾಗ ಹೇಳಿದ್ರು ಪ್ರೆಸ್ ನೋಟ್ ಎಲ್ಲಿ ಹೆಂಗಿತ್ತು ಅದನ್ನೇ ಕ್ಯಾರಿ ಮಾಡಿದ್ದೀವಿ, ಕೆಲವರು ಇಂಗ್ಲೀಷ್ ಇಂಟರ್ವ್ಯೂಸ್ನ ಡೈರೆಕ್ಟ್ ಟ್ರಾನ್ಸ್ಲೇಟ್ ಮಾಡಿದ್ದೀವಿ ಅಂತ ಹೇಳಿದ್ರು. ಸೊ ಸೊ ಇವತ್ತು ನಿಮ್ಗೆಲ್ಲರ ಎಲ್ಲ ರೀತಿಯ ಒಂದು ಕ್ಲಾರಿಟಿ ಸಿಗುತ್ತೆ ನಿಮ್ಮೆಲ್ಲ ಪ್ರಶ್ನೆಗೆ. ಸೊ ಅರುಣ್, ಏನು ಬೇಜಾರು ಮಾಡ್ಕೋಬೇಡಿ, ಇಟ್ಸ್ ಮೈ ಫಸ್ಟ್ ಟೈಮ್ ಫೇಸಿಂಗ್ ಅ ಮೀಡಿಯಾ ಲೈಕ್ ಇನ್ ಫ್ರಂಟ್ ಆಫ್ ಸೋ ಮೆನಿ ಪೀಪಲ್. ನಾನು ಇಂಜಿನಿಯರ್ ಆ್ಯಕ್ಚುಲಿ, ಸೊ ಐ ಆಮ್ ಅ ಗೀಕ್, ಸೊ ಐ ಆಮ್ ನಾಟ್ ಯೂಸ್ ಟು ಲೈಕ್ ಮೀಟಿಂಗ್ ಸೋ ಮೆನಿ ಪೀಪಲ್. ಐ ಮೋಸ್ಟ್ಲಿ ವರ್ಕ್ ಅಲೋನ್ ಆ್ಯಸ್ ಅನ್ ಇಂಜಿನಿಯರ್. ಏನಾದರೂ ಕ್ವೆಶನ್ಸ್ ಇದ್ರೆ ಕೇಳಿ. ಇದೆಯಾ? ಓಕೆ ಸರ್, ಕಂಗ್ರಾಚುಲೇಷನ್ಸ್. ಸೊ ಇದು ದಿಸ್ ವಾಸ್ ಅ ಕಂಪ್ಲೀಟ್ಲಿ ಅರೇಂಜ್ಡ್ ಸೆಟಪ್. ಸೊ ನಮ್ಮ ತಾಯಿಯವರು ಪ್ರೊಫೈಲ್ಸ್ ನನಗೆ ತುಂಬ ವರ್ಷದಿಂದ ಮದುವೆ ಮಾಡ್ಕೊ ಅಂತ ಫೋರ್ಸ್ ಮಾಡ್ತಿದ್ರು. ನಾನು ರೆಡಿ ಇರಲಿಲ್ಲ, ಆದರೆ ಇವ್ರದ್ದು ಪ್ರೊಫೈಲ್ ನೋಡಿದಾಗ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಸೊ ಮಾತಾಡೋಣ ಅಂತ ಐ ಡಿಸೈಡೆಡ್. ಆ್ಯಂಡ್ ಸುಮಾರು ತಿಂಗಳುಗಳಾಯಿತು ಅಪ್ರೋಚ್ ಮಾಡೋದಕ್ಕೆ. ಶಿ ವಾಸ್ ಆಲ್ಸೋ ಬಿಝಿ ವಿತ್ ಹರ್ ಮಾಮ್ ಆ್ಯಂಡ್ ಲಾಟ್ ಆಫ್ ಅದರ್ ಥಿಂಗ್ಸ್. ಸೊ ಅದಾದಮೇಲೆ ಶಿ ಆಲ್ಸೋ ಡಿಸೈಡೆಡ್ ಮೀಟ್ ಮಾಡ್ಬೋದು ಅಂತ. ಆ್ಯಂಡ್ ಒನ್ ಇಂಟ್ರೆಸ್ಟಿಂಗ್ ಥಿಂಗ್ ಏನು ಅಂದರೆ, ಜನರಲಿ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ನಾನು ಫಸ್ಟ್ ಮೀಟ್ ಮಾಡ್ತೀನಿ ಅಂತ. ಬಟ್ ಅವರು ಫಸ್ಟು ನಮ್ಮ ತಾಯಿಯವ್ರನ್ನ ಮೀಟ್ ಮಾಡಿದ್ರು. ಮೈಸೂರಿಗೆ ಹೋಗಿ ತಾಯಿಯವ್ರನ್ನ ಮೀಟ್ ಮಾಡಿ ಮಾತಾಡಿ ಅದಾದಮೇಲೆ ನನ್ನ ಜೊತೆ ಮಾತಾಡೋಕ್ಕೆ ಡಿಸೈಡ್ ಮಾಡಿದ್ರು. ಸೊ ಅದಾದಮೇಲೆ ಒಂದು ಪ್ರೀಮಿಯರ್ಗೆ ಅವ್ರಿಗೆ ಮೀಟ್ ಮಾಡಿದ್ರು. ಸೊ ಆ ಪ್ರೀಮಿಯರ್ಗೆ ಹೋಗಿ ಮೀಟ್ ಮಾಡಿ ಅದಾದಮೇಲೆ ಇಬ್ಬರು ಸಾರಿ ಮೇಘ್ನಾ ರಾಜ್ ಅವ್ರದ್ದು ತತ್ಸಮ ತದ್ಭವ. ಸೊ ಅವ್ರು ಮೇ ಫಸ್ಟಿಗೆ ಬರ್ತೀನಿ ಅಂದಿದ್ದಾರೆ. ಪನಗ ಅವರ ಪ್ರೀಮಿಯರ್ ಶೋ ಇತ್ತು. ಸೊ ನಾನು ಒಂದು ಎಲಾಬ್ರೇಟೆಡ್ ಡ್ರಾಮಾ ಮಸಾಲ ಇರೋ ಸ್ಟೋರಿ ಹೇಳ್ತೀನಿ, ಬಿಕಾಸ್ ಸೊ ಮೇ ಬಿ ದಟ್ ವಿಲ್ ಡೆಫಿನೆಟ್ಲಿ ವರ್ಕ್ ಫಾರ್ ದ ಮೀಡಿಯಾ. ನಮ್ಮ ಅತ್ತೆ ಮಾವ ಅಲ್ಲಿದ್ದಾರೆ, ನಮ್ಮ ದೊಡ್ಡಮ್ಮನು ಬಂದಿದ್ದಾರೆ, ಶಾಲಿನಿ ಮತ್ತು ಪ್ರಕಾಶ್, ಶಾಲಿನಿ ಪ್ರಕಾಶ್, ಗೀತಾ ಕಾಮತ್ ಮಾವ. ನಮ್ಮ ದೊಡ್ಡಮ್ಮ ಕೆನರಾ ಬ್ಯಾಂಕಲ್ಲಿ ಇದ್ದರು, ಅಂಕಲ್ ಮತ್ತು ಆಂಟಿ ಎಲ್ ಐ ಸಿಯಿಂದ ರಿಟೈರ್ ಆಗಿ ಸೊ ಇವಾಗ ನಮಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಮದುವೆ ಓಡಾಟ ಅದು ಇದು ಇದರಲ್ಲೆಲ್ಲ. ಸೊ
ಯಾ ನನ್ನ ಬಯೋಡೇಟಾ ಬಂದಾಗ ಲೈಕ್ ಯು ಸೆಡ್ ಹೌ ನನ್ನ ಪ್ರೊಫೈಲ್ ಅವ್ರಿಗೆ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು, ನನಗೂ ಅವ್ರ ಪ್ರೊಫೈಲ್ ಅಷ್ಟೇ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಎನ್ ಐ ಇಂಜಿನಿಯರ್ ಮತ್ತು ಏನೋ ಮ್ಯಾಶ್ ಇದು ಮ್ಯೂಸಿಕ್ನ ಪ್ಯಾಷನ್ ಆಗಿ ಇಟ್ಕೊಂಡಿದ್ದಾರೆ, ಮ್ಯೂಸಿಕ್ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ ಅನ್ನೋ ಥರದಲ್ಲೆಲ್ಲ. ಅದಾದಮೇಲೆ ಮೇನ್ ನನಗೆ ಕಣ್ಣಿಗೆ ಹೋಗಿದ್ದು ಅವರ ಡೇಟ್ ಆಫ್ ಬರ್ತ್, 14th October, ನಮ್ಮ ತಾಯಿ ಬರ್ಡೇ ಅದೇ ದಿನ. ಇನ್ಫ್ಯಾಕ್ಟ್ ನಾನು ಆ ದಿನ ನನ್ನ ಫ್ರೆಂಡ್ ಹತ್ರ ಮಾತಾಡಬೇಕಾದ್ರೆ ಫೋನಲ್ಲಿ ತುಂಬ ಲೋ ಫೇಸಲ್ಲಿದ್ದೆ. ನಾನು ಫ್ರೆಂಡ್ ಹತ್ರ ಮಾತಾಡ್ತಾ ಇದ್ದೆ, ನಾವು ಸ್ಟೆಲಿಂಗ್ ಹರ್ ಎಲ್ಲ ಬೇಡ, ಎಲ್ಲ ಬಿಟ್ಬಿಟ್ಟು ನಾನು ಬೇರೆ ಯಾವುದಾದ್ರು ಕಂಟ್ರಿಗೆ ಹೋಗಿ ಸೆಟಲ್ ಆಗ್ತೀನಿ, ಏನಾಗ್ತಾನೆ ಈ ಪ್ರಪಂಚ, ಅಮ್ಮ ಇದ್ದಿರೋ ಪ್ರಪಂಚನೇ ಪ್ರಪಂಚನೇ ಅಲ್ಲ ಅನ್ನೋ ಥರದಲ್ಲಿ. ಅದು ಏನು ಕೋಇನ್ಸಿಡೆಂಟ್ಲಿ ಅದು ಎರಡೆರಡು ವಿಚಾರಗಳು ಒಟ್ಟಿಗೆ ಆಯಿತು ಆ ದಿನ. ಒಂದು ಗ್ಲಾಸ್ ಇದು ಬಾಟಲಲ್ಲಿ ನೀರು ತುಂಬ್ಕೊಂಡು ಇಟ್ಟಿದ್ವಿ, ಸಡನ್ ಆಗಿ ತಕ್ಕಂತ ಬಿದ್ದುಬಿಡ್ತು. ಮೇ ಬಿ ತಾಯಿ ಸುಮ್ಮನೆ ನೀವು ಆ ಥರ ಎಲ್ಲ ಮಾತಾಡಬೇಡ ಅಂತ ಇಂಡೈರೆಕ್ಟ್ಲಿ ಆಗಿ ಹೇಳ್ತಾ ಇರೋದು. ಇನ್ನೊಂದು ತಾಯಿಯವರು ಅರುಣ್ದು ಬಯೋಡೇಟಾ ಕಳಿಸಿರೋದು. ಸೊ ಅದು ಡೇಟ್ ಆಫ್ ಬರ್ತ್ ಅದು ಇದು ಎಲ್ಲ ನೋಡಿದಾಗ ಕೋಇನ್ಸಿಡೆಂಟ್ಲಿ ಹಿಂಗೆ ಆ ಟೈಮಲ್ಲಿ ಕಾವೇರಿ ಇದು ಇಶ್ಯೂ ಕೂಡ ಆಗ್ತಾ ಇತ್ತು. ಆ್ಯಕ್ಚುಲಿ ನಾನು ಹೋಗಬೇಕಾಗಿತ್ತು ಇದಕ್ಕೆ ನಮ್ಮದು ಕಾರ್ಪೊರೇಷನ್ ಸರ್ಕಲಲ್ಲಿ ಅದಕ್ಕೆ ನಮ್ಮ ಚಿತ್ರರಂಗ ಎಲ್ಲ ಸೇರಿಕೊಂಡಿದ್ರು. ಸೊ ಹೋಗಬೇಕಾಗಿದ್ದವಳು ಯಾಕೋ ಮೈಂಡ್ ಚೇಂಜ್ ಆಗಿ ಮೈಸೂರಿಗೆ ಹೋಗ್ಬಿಡೋಣ ಅಂತ ಹೇಳಿಬಿಟ್ಟು ನಾನು ಗಾಡಿನ ಮೈಸೂರಿಗೆ ಟರ್ನ್ ಮಾಡಿಬಿಟ್ಟು ಅವ್ರನ್ನ ಫಸ್ಟ್ ತಂದೆ ತಾಯಿನ ಮೀಟ್ ಮಾಡಿದೆ. ಆವಾಗ ಅವ್ರ ತಾಯಿಯಿಂದ ಗೊತ್ತಾಗಿದ್ದೀನಪ್ಪ ಅಂತ ಹೇಳಿದ್ರೆ ಅವರು ಸೋಲೋ ರೈಡರ್, ಬೈಕಲ್ಲಿ ಕಾಶ್ಮೀರ್ ಟು ಕನ್ಯಾಕುಮಾರಿ ಒಬ್ಬರೇ ಸುತ್ತಿದ್ದಾರೆ ಅಂತ. ಸೊ ಬಿಫೋರ್ ಆ್ಯಂಡ್ ಆಫ್ಟರ್ ಫೋಟೋ ತೋರಿಸಿದ್ರು. ಜರ್ನಿ ಸ್ಟಾರ್ಟ್ ಮಾಡಬೇಕಾದ್ರೆ ಫುಲ್ ಟ್ರಿಮ್ ಮಾಡಿಕೊಂಡು ಯಾವುದೇ ಬಿಯರ್ಡ್ ಎಲ್ಲ ಇಲ್ಲದೆ ವಾಪಸ್ ಬರಬೇಕಾದ್ರೆ ಎಷ್ಟುದ ಕೂದಲೆಲ್ಲ ಬಿಟ್ಕೊಂಡು ವಾಪಸ್ ಬಂದಿದ್ರು. ಸೊ ಅದೆಲ್ಲ ನೋಡಿದಾಗ ಇದು ಕೋರಿ ಥರ ಅನ್ನಿಸ್ತು. ಆ್ಯಂಡ್ ಸಮ್ಬಡಿ ಹೂ ಇಸ್ ಅವೇ ಫ್ರಮ್ ಮೈ ಪ್ರೊಫೆಷನ್ ಯೆಟ್ ಇಸ್ ಇಂಟ್ರೆಸ್ಟೆಡ್ ಇನ್ ಆರ್ಟ್, ಸೊ ಈ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಒಂದು ಕಾರಣಕ್ಕೆ ಹೋಗಿ ಭೇಟಿ ಮಾಡಿ ಇಲ್ಲಿ ತನಕ ಬಂದಿದ್ದಾರೆ. ಕಳಸದಲ್ಲಿ ನನ್ನ ಹೋಮ್ ಟೌನ್, ನಮ್ಮ ತಂದೆಯ ಊರು. ನಾನು 10th standard ತನಕನೂ ಕಳಸದಲ್ಲೇ ಓದಿದ್ದು. ಸೊ ನಮ್ಮೂರಲ್ಲಿ ಮದುವೆ ಮಾಡೋಣ ಅಂತ ಹೇಳಿದಾಗ ನಮ್ಮ ಅತ್ತೆ ಮಾವಂದರು ಮತ್ತು ಅರುಣ್ ಎಲ್ಲರೂ ಸಪೋರ್ಟಿವ್ ಆಗಿ ನಿಂತು ಆಯಿತು ನೀನು ಎಲ್ಲಿ ಹೇಳ್ತೀಯ ಅಲ್ಲೇ ಮಾಡೋಣ ಅನ್ನೋ ಥರದಲ್ಲಿ. ಸೊ ಕೆಲವೊಬ್ಬರು ತುಂಬ ಇಂಟಿಮೇಟ್ ವೆಡ್ಡಿಂಗ್ ಆಗಿರುತ್ತೆ. ನಾವು ಮದುವೆ ಆಗ್ತಿರೋ ದೇವಸ್ಥಾನ ಅಲ್ಲಿರೋ ವೆಂಕಟರಮಣ ದೇವಸ್ಥಾನ, 500 ವರ್ಷದ ಹಳೆಯ ಇತಿಹಾಸ ಇರುವಂಥ ದೇವಸ್ಥಾನ ಅದು. ತಿರುಪತಿ ಬಿಟ್ಟರೆ ಸಾಲಿಗ್ರಾಮದಲ್ಲಿ ವಿಗ್ರಹ ಮಾಡಿರುವಂತಹ ಒಂದು ಸಿಗ್ನಿಫಿಕೆನ್ಸ್ ಆ ಒಂದು ದೇವಸ್ಥಾನಕ್ಕಿದೆ, ಅದೊಂದು ವಿಶೇಷತೆ. ಅಲ್ಲಿ ನಾವು ಚಿಕ್ಕ ವಯಸ್ಸಲ್ಲಿ ನಮ್ಮ ಕೊಂಕಣಿನಲ್ಲಿ ಕಾರ್ತಿಕ ಪುನ್ನಮ್ ಅಂತ ನಾವು ಹೇಳ್ತೀವಿ, ಅಂದರೆ ದೀಪಾವಳಿ ಟೈಮಲ್ಲಿ ಕಾರ್ತಿಕ ಹುಣ್ಣಿಮೆ ಬೇಸಿಕ್ಲಿ. ಸೊ ಆ ಟೈಮಲ್ಲಿ ಎಲ್ಲ ದೀಪ ಹಚ್ಚಿರ್ತಾರೆ, 24/7 ಆ ದೀಪನ ಕಾಯ್ತಾರೆ. ಆ್ಯಂಡ್ May 1st ಅಲ್ಲಿ ಪುನರ್ಪ್ರತಿಷ್ಠಾಪನೆ ನಡೀತಾ ಇದೆ ದೇವ್ರದ್ದು. ಸೊ ನಮ್ಮ ಭಾಗ್ಯ ಏನಪ್ಪ ಅಂತ ಹೇಳಿದ್ರೆ ಅದೇ ದಿನ ಆ ಮುಹೂರ್ತದಲ್ಲೇ ನಮ್ಮ ಮದುವೆ ಅಲ್ಲಿ ಆಗ್ತಾ ಇರೋದು ಎಲ್ಲ. ಮೇ ಬಿ ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ ಅಷ್ಟು ಒಳ್ಳೆ ಶುಭ ಮುಹೂರ್ತ ನಮಗೆ ಸಿಕ್ಕಿರೋದು. ಆ್ಯಂಡ್ 30ಕ್ಕೆ ನಮ್ಮ ಫುಲ್ ಮುದ್ದಿ ಅಂತ ನಮ್ಮ ಟ್ರೆಡಿಷನಲ್ಲಿ ಮಾಡ್ತಾರೆ. ಸೊ ಫುಲ್ ಮುದ್ದಿ ಅಂದರೆ ಫುಲ್ ಅಂದರೆ ಕೊಂಕಣಿನಲ್ಲಿ ಹೂ, ಮುದ್ದಿ ಅಂತ ಹೇಳಿದ್ರೆ ರಿಂಗು. ಸೊ ಫುಲ್ ಮುದ್ದಿ ಅನ್ನೋ ಒಂದು ಸೆರೆಮನಿ ಇರುತ್ತೆ. ಅದಾದಮೇಲೆ ಈಗೆಲ್ಲ ಸಂಗೀತ ಅಂತ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆ್ಯಂಡ್ ಎಲ್ಲ ಫ್ಯಾಮಿಲಿಯವರೆಲ್ಲರೂ ಗೆಟ್ ಟುಗೆದರ್ ಅಲ್ಲಿ ಎವ್ರಿಬಡಿ ವಾಂಟ್ಸ್ ಟು ಡಾನ್ಸ್ ಆ್ಯಂಡ್ ಸಿಂಗ್ ಆ್ಯಂಡ್ ಸೆಲೆಬ್ರೇಟ್ ಅಸ್. ಸೊ ಅದೊಂದು ನಡೆಯುತ್ತೆ. ಆ್ಯಂಡ್ 29ಗೆ ಬೆಳಗ್ಗೆ ನಾವು ಬೈನೆಕಾಡು ಅನ್ನೋ ಒಂದು ಒಂದು ಚಿಕ್ಕ ರೆಸಾರ್ಟಲ್ಲಿ ಅದು ಅದನ್ನು ಅಷ್ಟೇ. ಸೊ ರಿವರ್ ಸೈಡಲ್ಲಿ ಇರುವಂತಹ ಒಂದು ಚಿಕ್ಕ ಪುಟ್ಟ ಜಾಗ, ಅಲ್ಲಿ ಹಳದಿ ಮತ್ತೆ ಮೆಹಂದಿ ಸಮಾರಂಭವನ್ನು ಇಟ್ಕೊಂಡಿದ್ದೀವಿ. ಸೊ ಎಲ್ಲ ಪ್ರೆಸ್ ಅಂಡ್ ಮೀಡಿಯಾದವರು ಇಷ್ಟು ವರ್ಷ ನಾವು ಸಪೋರ್ಟ್ ಮಾಡಿದ್ದೀರಾ. ಸೊ 30th and 1st ನಮ್ಮ ಮದುವೆಗೆ ನೀವೆಲ್ಲರೂ ಬಂದು ಹಾರೈಸಬೇಕು. ಒಂದೇ ರಿಕ್ವೆಸ್ಟ್ ಏನಪ್ಪ ಅಂತ ಹೇಳಿದ್ರೆ ಕೆಲವೊಂದು ಟಿ ವಿ ಚಾನೆಲ್ಗಳು ನಮ್ಮ ಮದುವೆಯ ಒಂದು ರೈಟ್ಸ್ನ ತೊಗೊಳ್ತಿರೋ ಕಾರಣ ಸೊ ಫುಟೇಜಸ್ ನಾವೇ ನಿಮ್ಗೆ ಪ್ರೊವೈಡ್ ಮಾಡ್ತೀವಿ, ಆ ಒಂದು ವಿಚಾರದಲ್ಲಿ ನೀವು ಸಹಕಾರ ಕೊಡಬೇಕು ಅಂತ ರಿಕ್ವೆಸ್ಟ್ ನನ್ನ ಕಡೆಯಿಂದ. ಸೊ ಈಗ ಮದುವೆ ಇನ್ವೈಟ್ನ ಕೂಡ ಒಂದು ಡಿಸ್ಟ್ರಿಬ್ಯೂಟ್ ಮಾಡೋದು ಒಂದು ಚಿಕ್ಕ ಕಾರ್ಯಕ್ರಮ ಈಗ ನಡೆಯುತ್ತೆ. ಅದ್ರ ಜೊತೆಗೆ ಅರುಣ್ಗೆ ಏನಾದರೂ ಪ್ರಶ್ನೆ ಕೇಳೋದಾದ್ರೆ ಕೇಳ್ಬೋದು, ಬಿಕಾಸ್ ಅವ್ರ ಬಗ್ಗೆ ಇನ್ಫಾರ್ಮೇಷನ್ ಅವ್ರಿಗೆ ಗೊತ್ತಿಲ್ವಲ್ಲ ಅದು ಹೇಗೆ ನಡೆಯುತ್ತೆ ನಮ್ಮ ಮೀಡಿಯಾ. ಯಾಕಂದರೆ ನಮಗೆ ಗೊತ್ತು ತಮ್ಲೈನ್ ಒಂಥರ ಇರುತ್ತೆ, ಸೊ ಅಲ್ಲೊಳಗೆ ಹೋದಾಗ ಬೇರೆ ಇರೋ ವಿಡಿಯೋ ಇರುತ್ತೆ. ಸೊ ಆ ಕಲ್ಚರ್ ನಾವು ವಿ ಆರ್ ಸೋ ಯೂಸ್ ಟು ಇಟ್ ನೌ. ಸೊ ಈ ವಾಸ್ ಸೋ ಪ್ಯಾನಿಕ್, ನನ್ನ ಆಫೀಸಲ್ಲೆಲ್ಲ ಕೇಳ್ತಾ ಇದ್ದಾರೆ ನಾನೇ ಒಂದು ಮ್ಯೂಸಿಕ್ ಡೈರೆಕ್ಟರ್ ಆದೆ ಅನ್ನೋ ಥರದಲ್ಲೆಲ್ಲ. ಬಟ್ ನಿಮ್ಮೆಲ್ಲರ ಒಂದು ಬಾಯಾರಿಕೆಯಿಂದ ಆಗಲಿ ಅವ್ರ ಮ್ಯೂಸಿಕ್ ಡೈರೆಕ್ಟರ್ ಆಗಲಿ ಅನ್ನೋ ಒಂದು ಇದು, ಬಿಕಾಸ್ ನಾನು ಅವ್ರನ್ನ ಈಗ ಒಂದು 3-4 ತಿಂಗಳಿಂದ ಕ್ಲೋಸ್ಲಿ ನೋಡ್ತಿರೋದ್ರಿಂದ ಅವ್ರ ಮ್ಯೂಸಿಕ್, ಅವರ ಮ್ಯೂಸಿಕಲ್ಲಿ ಇರೋ ಒಂದು ಇಂಟ್ರೆಸ್ಟ್. ಇನ್ಫ್ಯಾಕ್ಟ್ ನಿನ್ನೆ ಅವರು ಉಪ್ಪಿ ಸರ್ನ ಭೇಟಿ ಮಾಡೋಕ್ಕೆ ಹೋಗಿದ್ವಿ. ಅವರು
ಭೇಟಿ ಮಾಡಕ್ ಹೋಗ್ಬೇಕು ಅಂತ ಹೇಳಿದಾಗ ದ ಓನ್ಲಿ ಸೆಲೆಬ್ರಿಟಿ ಅಥವಾ ಅವ್ರಿಗೆ ತುಂಬಾ ಆಸಕ್ತಿಯಿಂದ ನಾನು ಮೀಟ್ ಮಾಡಲೇಬೇಕು, ಕರ್ಕೊಂಡು ಹೋಗ್ಲೇಬೇಕು ನೀನು ಅಂತ ಅವ್ರಿಗೆ ತುಂಬಾ ಆಸೆ ಇದ್ದಿದ್ದು ಉಪ್ಪಿ ಸರ್ನ ಮೀಟ್ ಮಾಡಬೇಕು ಅಂತ. ಸೊ ಟಿಲ್ 2005 ಅಂಕಲ್ ಆಂಟಿ ಅಂಡ್ ಅರುಣ್ ಅವರು ಕನ್ನಡ ಸಿನಿಮಾಗಳೆಲ್ಲದನ್ನ ಥಿಯೇಟರ್ಲೇ ಹೋಗಿ ನೋಡಿರುವಂಥದ್ದು. ಸೊ ಕನ್ನಡ ಸಿನಿಮಾದ ಬಗ್ಗೆ ತುಂಬ ಅಭಿಮಾನ ಇಟ್ಕೊಂಡಿದ್ದಾರೆ. ಯಾಕಂದ್ರೆ ಆಂಟಿ ನನಗೆ ಫಸ್ಟ್ ಅಪ್ರೋಚ್ ಮಾಡಿದಾಗ ನಾನು ಫಸ್ಟ್ ಕೇಳಿದ್ದೆ ನನ್ನ ಕನ್ನಡ ಆಕ್ಟರ್ ಗೊತ್ತಲ್ವಾ ನಿಮಗೆ ಅಂತ ಕೇಳಿದೆ. ಅವಾಗ ಅವರು ಹೌದು ನಾನು ಕೆಂಡಸಂಪಿಗೆ ನೋಡಿದ್ದೀನಿ ಅಂತ ಖುಷಿಯಾಗಿ ಹೇಳಿದಾಗ ಅದೊಂದು ಆಕ್ಸೆಪ್ಟೆನ್ಸ್ ಇದೆಯಲ್ವಾ. ಸೊ ದಟ್ ವಾಸ್ ವೆರಿ ಇಂಪಾರ್ಟೆಂಟ್ ಟು ಮೀ ಆ್ಯಂಡ್ ನನ್ನ ಆರ್ಟ್ನ ನನ್ನ ಪ್ರೊಫೆಷನ್ನ ನನ್ನ ಮೈಂಡ್ ಸೆಟ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಗೌರವ ಕೊಡುವಂಥ ಒಂದು ಫ್ಯಾಮಿಲಿ ನಂಗೆ ಸಿಗಬೇಕು ಅಂತ ತುಂಬ ಆಸೆ ಇತ್ತು. ಸೊ ಇಷ್ಟು ಒಳ್ಳೆ ಸಪೋರ್ಟಿವ್ ಫ್ಯಾಮಿಲಿ. ಆ್ಯಂಡ್ ಕರಿಯರ್ ವೈಸ್ ಕೂಡ ತುಂಬ ಜನ ನನ್ನ ಪ್ರಶ್ನೆ ಮಾಡಿದ್ದಾರೆ, ಇದನ್ನು ನಾನು ಪ್ರೆಸ್ ಮೀಟಲ್ಲಿ ಆನ್ಸರ್ ಕೊಡ್ತೀನಿ ಅಂತ ಹೇಳಿದ್ದೆ. ದೇವ್ ಆಸ್ಟ್ ಸೊ ವಾಟ್ ಅಬೌಟ್ ಯುವರ್ ಕರಿಯರ್ ಏನೋ ಅನ್ನೋ ಥರದಲ್ಲಿ. ಸೊ ಕರಿಯರ್ ಪ್ರೊಫೆಷನ್ ಆ್ಯಂಡ್ ಪ್ಯಾಷನ್ ಎರಡೂ ಕೂಡ ಐ ಥಿಂಕ್ ಎರಡೂ ಬೇರೆ ಬೇರೆ ಅಂಶಗಳು ಯಾರದೇ ಜೀವನದಲ್ಲಿ. ಪ್ರೊಫೆಷನ್ ಮತ್ತು ನಾವು ಯಾವತ್ತೂ ಪರ್ಸ್ನಲ್ ಲೈಫ್ನ ಮಿಕ್ಸಪ್ ಮಾಡೋಕ್ಕೆ ಹೋಗೋದೇ ಇಲ್ಲ, ಬಿಕಾಸ್ ಈಸ್ ಅನ್ ಆರ್ಟಿಸ್ಟ್, ಐ ಆಮ್ ಅನ್ ಆರ್ಟಿಸ್ಟು. ಇನ್ಫ್ಯಾಕ್ಟ್ ನಂದು ಡೈರೆಕ್ಟೋರಿಯಲ್ ನನ್ನ ಕತೆಗಳೆಲ್ಲ ಅವ್ರಿಗೆ ಹೇಳಬೇಕಾದ್ರೆ ಅವರು ಕೂಡ ತುಂಬ ಇನ್ಪುಟ್ಸ್ ಕೊಡ್ತಾ ಇರ್ತಾರೆ. ಜೊತೆಗೆ ನಾನು ನೆಕ್ಸ್ಟ್ ನನ್ನ ಡೈರೆಕ್ಟೋರಿಯಲ್ ಇದಕ್ಕೆ ಒಂದು ಚಿಕ್ಕ ಟೀಸರ್ ರೆಡಿ ಮಾಡಿದ್ವಿ ನಾವು, ಆನಿಮೇಟೆಡ್ ಟೀಸರ್. ಅದಕ್ಕೆ ಅವ್ರಿಗೆ ಮ್ಯೂಸಿಕ್ ಸ್ಕೋರ್ ಮಾಡಿದ್ದಾರೆ. ಆ್ಯಂಡ್ ದ ಅದರ್ ಪರ್ಸನ್ ಹಿ ವಾಸ್ ಎಕ್ಸೈಟೆಡ್ ಟು ಮೀ ಇಟ್ ವಾಸ್ ನಮ್ಮ ಚರಣ್ ರಾಜ್, ಟಗ್ರು ಮ್ಯೂಸಿಕ್ ಡೈರೆಕ್ಟರ್ ಚರಣ್ ರಾಜ್. ಸೊ ಅಲ್ಲಿ ಹೋದಾಗಲೂ ಅವ್ರ ಮ್ಯೂಸಿಕ್ ಬಗ್ಗೆ ತುಂಬ ಡಿಸ್ಕಸ್ ಮಾಡಿದರು, ಅವರ ಮ್ಯೂಸಿಕ್ ಏರ್ಸು ಅದು ಇದು ಇವ್ರ ಪ್ಯಾಷನ್ಗೆ ತುಂಬ ಏನೋ ರಿಲೇಟ್ ಆಗೋ ಥರದಲ್ಲಿ. ನೀನು ಮಾತಾಡ್ತೀಯಲ್ಲ ಅವ್ರು ಅನ್ಕೋತಾರೆ ಮದುವೆಗೆ ಮುಂಚೆನೆ ಇವಳು ಗಂಡನ ಹತ್ರ ಏನೂ ಮಾತಾಡಿಸ್ತಾ ಇಲ್ಲ, ಇವಳೇ ಮಾತಾಡ್ತಾ ಇದ್ದಾಳೆ ಅನ್ನೋ ಥರದಲ್ಲಿ. ಮೇ ಬಿ ದೇ ಮೈಟ್ ಥಿಂಕ್ ಐ ಆಮ್ ಟು ಡಾಮಿನೇಟಿಂಗ್. ಹೆಂಗಿದ್ರು ಏನು ಜಾಸ್ತಿ ಮಾತಾಡೋನಲ್ಲ, ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ಕೇಳಿ ಉತ್ತರ ಕೊಡ್ತೀನಿ. ಓಕೆ, ಸೊ ನಾನು ಇಂಜಿನಿಯರಿಂಗ್ ಮಾಡಿರೋದು ಮೈಸೂರಿಂದ. ಅದಾದಮೇಲೆ ನಾನು ಸಾಫ್ಟ್ವೇರ್ ಫೀಲ್ಡಲ್ಲೇ ಕೆಲಸ ಮಾಡಿದ್ದೀನಿ, ಮಿಂತ್ರಾಲಿ 8 ವರ್ಷ ಕೆಲಸ ಮಾಡಿದ್ದೆ. ಈಗ ಬೀಟೋನ್ AI ಅಂತ ಒಂದು AI ಮ್ಯೂಸಿಕ್ ಟೆಕ್ ಕಂಪನಿ ಇದೆ, ಸೊ ಅದರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅದು ಇಂಡಿಯಾದು ಫಸ್ಟ್ AI ಮ್ಯೂಸಿಕ್ ಟೆಕ್ ಕಂಪನಿ. ಸೊ ನನ್ನದು ಮ್ಯೂಸಿಕ್ಕಲ್ಲಿ ತುಂಬ ಪ್ಯಾಷನ್ ಇರೋದ್ರಿಂದ, ಪ್ಲಸ್ ಟೆಕ್ಕಲ್ಲಿ ನನಗೆ 15 ವರ್ಷ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಈ ಸ್ಟಾರ್ಟಪ್ಪಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ 2 ಇಯರ್ಸಿಂದ. ಸೊ ಮೊದಲನೇ ಟೈಮ್ ನೋಡಿದಾಗ ನನಗೆ ಬೇರೆ ಥರನೇ ಎಕ್ಸ್ಪೆಕ್ಟೇಷನ್ ಇತ್ತು ಇವ್ರ ಆ್ಯಕ್ಟ್ರೆಸ್ ಹೆಂಗಿರ್ತಾರೋ, ಹೆಂಗೆ ರಿಯಾಕ್ಟ್ ಮಾಡ್ತಾರೋ ಅಂತ. ಬಟ್ ಐ ವಾಸ್ ವೆರಿ ಸರ್ಪ್ರೈಸ್, ತುಂಬಾ ಡೌನ್ ಟು ಅರ್ತ್ ಇದ್ರು, ತುಂಬ ಕೇರಿಂಗ್ ಇದ್ರು. ಅಂದರೆ ನಾ ಫಸ್ಟ್ ಮೀಟ್ ಮಾಡಿದಾಗ ಅಂದರೆ ಆವತ್ತೂ ಸೇಮ್ ಅದೇ ಆಯಿತು, ಅಲ್ಲಿ ತುಂಬ ಮೀಡಿಯಾದವರು ಇದ್ರು, ತುಂಬ ಜನ ಬಂದು ಮಾತಾಡಿಸ್ತಿದ್ರು. ಬಟ್ ಏನಿದ್ರು ಅವ್ರು ಯಾವಾಗ್ಲೂ ಶಿ ವಾಸ್ ಮೇಕಿಂಗ್ ಶೋರ್ ದ್ಯಾಟ್ ಐ ವಾಸ್ ಅರೌಂಡ್, ನಾ ಎಲ್ಲಿದ್ರು ಬಾ ಬಾ ಇಲ್ಲಿ ಬಾ ಬಾ ನನ್ನ ಜೊತೆನೆ ಬಾ ನನ್ನ ಜೊತೆ ಬಾ ಅಂತ. ಶಿ ವಾಸ್ ಕಾನ್ಸ್ಟೆಂಟ್ಲಿ ಯು ನೋ ಆಲ್ವೇಸ್ ವೆರಿ ಥಾಟ್ಫುಲ್, ವೆರಿ ಕೇರಿಂಗ್ ವುಮೆನ್. ಸೊ ನಂಗೆ ಯಾವುದೇ ಆ್ಯಕ್ಟ್ರೆಸ್ ಅನ್ನೋ ಭಾವನೆ ಒಂಚೂರು ಬಂದಿಲ್ಲ. ಅಂದರೆ ಶಿ ಇಸ್ ಲೈಕ್ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್ ಫಸ್ಟ್ ಆಫ್ ಆಲ್. ಸೊ ಅದು ತುಂಬ ಇಷ್ಟ ಆಯಿತು. ಖಂಡಿತವಾಗ್ಲೂ ಮಾಡ್ಬೋದು ಅವ್ರದ್ದು ಆಸಕ್ತಿ, ಅದು ನನಗೇನು ಸ್ಟಾಪ್ ಮಾಡೋಕೆ ಇಷ್ಟ ಆಗಲ್ಲ. ಅವ್ರಿಗೆ ಇಂಟ್ರೆಸ್ಟ್ ಇರೋದು ಯಾವಾಗಲೂ ಯಾರು ನಿಲ್ಲಿಸ್ಬಾರ್ದು, ಅವ್ರಿಗೆ ಎಲ್ಲರಿಗೆ ಏನೇನು ಇಂಟ್ರೆಸ್ಟ್ ಇರೋದೋ ಅವ್ರು ಮಾಡಬೇಕು ಅಂತ ನನಗೆ ಇಲ್ಲ. ನನಗೇನು ಇಂಟ್ರೆಸ್ಟ್ ಇದೆ, ನನ್ನ ಮ್ಯೂಸಿಕಲ್ಲಿ ತುಂಬ ಇಂಟ್ರೆಸ್ಟ್ ಇದೆ. ಮ್ಯೂಸಿಕಲ್ಲಿ ಮೂವೀಸಲ್ಲಿ ಸಿಕ್ಕಿದ್ರೆ ಮಾಡ್ತೀನಿ. ಮೈಕ್ 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 ಕೊಡಿ ಮೈಕ್. ಬಟ್ ಸೊ ಹಿ ಕಾಟ್ ದ ಸ್ಟೆಪ್ಸ್, ಅಂದ್ರೆ ತುಂಬಾ ಚೆನ್ನಾಗಿ ಸ್ಟೆಪ್ಸ್ನೆಲ್ಲ ಕಲ್ತಿದ್ದಾರೆ. ಸೊ ನನ್ನ ಟ್ಯೂನ್ಗೆ ಚೆನ್ನಾಗಿ ಡಾನ್ಸ್ ಮಾಡಿಸ್ಬೋದು ನನ್ನ ಫ್ಯೂಚರಲ್ಲಿ. ಯಾ ಎರಡು ಥರ ಅರ್ಥದಲ್ಲೇ ಹೇಳಿದ್ದು. ಅಂದ್ರೆ ನಮ್ಮ ತಂದೆಯವ್ರಿಗೆ ತೂಗುದೀಪ್ ಶ್ರೀನಿವಾಸ್ ಅವ್ರು ತುಂಬಾ ಪರಿಚಯ ಇದ್ರು. ನಾನು ದರ್ಶನ್ ಸರ್ನೆಲ್ಲ ಚಿಕ್ಕವನಿಂದ ಇದ್ದಾಗೆ ನೋಡಿದ್ದೀನಿ. ಪ್ಲಸ್ ಯಶ್ ವಾಸ್ ಅ ನೇಬರ್, ನಮ್ಮ ಮೈಸೂರಲ್ಲಿ ಇದ್ದಾಗ ನಾ ಯಶ್ನು ಚಿಕ್ಕವನ್ ಇರ್ಬೇಕಾದ್ರೆ ನೋಡಿದ್ದೀನಿ. ಸೊ ನಮ್ಮ ತಂದೆಯವ್ರಿಗೆ ತುಂಬ ಮುಂಚೆಯಿಂದ ಮೂವೀಸಲ್ಲಿ ತುಂಬ ಇಂಟ್ರೆಸ್ಟ್ ಇದ್ದಿದ್ದರಿಂದ ನಾನು ತುಂಬ ಕನ್ನಡ ಮೂವೀಸ್ ನೋಡೇ ಬೆಳೆದಿರೋದು. ಸೊ
ಆ ಥರ ಲಿಂಕ್ ಇದೆ. ಬಟ್ ಅಷ್ಟೇ, ಫ್ಯಾಮಿಲಿಯಲ್ಲಿ ಯಾರು ಇಲ್ಲ. ಹೌದು, ಅಂದರೆ ಇದು ನಮ್ಮ ರಿಲೇಟಿವ್ಸ್ ಎಲ್ಲ ಅದೇ ಹೇಳೋದು, ಎಲ್ಲರೂ ಇಂಜಿನಿಯರ್ಸ್ ಇಂಜಿನಿಯರ್ಸ್ನೇ ಮದುವೆ ಆಗ್ತಿದ್ದೀರಾ ಈ ಥರ. ಸೊ ನಮ್ಮ ಫ್ಯಾಮಿಲಿಯವ್ರಿಗೂ ತುಂಬ ಖುಷಿ ಇದೆ ಅಂತ, ಅಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಈ ಥರ ಮೂವಿ ಇಂಡಸ್ಟ್ರಿಯಲ್ಲಿ ಇದ್ದವರಲ್ಲ, ಅದರಿಂದ ಇವ್ರು ಬರ್ತಿರೋದು ಎಲ್ಲರಿಗೂ ಫ್ಯಾಮಿಲಿಗೂ ತುಂಬ ಎಕ್ಸೈಟ್ಮೆಂಟ್ ಇದೆ. ಆದರೆ ನನಗೆ, ನಾನು ಕೆಂಡ ಸಂಪಿಗೆ ಮತ್ತು ಟಗರು ಮೂವಿ ನೋಡಿರೋದು. ಸೊ ಅದೇ, ನನಗೆ ಅದು ಎರಡು ಮೂವಿನೂ ತುಂಬ ಇಷ್ಟ ಆಗಿದೆ. ಈಗ ಸದ್ಯಕ್ಕೆ ನಾನು ಜಾಸ್ತಿ ಪ್ರೆಷರೈಸ್ ಮಾಡ್ಕೋತಿಲ್ಲ, ಲೈಕ್ ಐ ಡೋಂಟ್ ಪ್ರೆಷರೈಸ್ ಮೈಸೆಲ್ಫ್ ಆ್ಯಂಡ್ ಅರುಣ್, ಬಿಕಾಸ್ ಯು ನೋ ಒಂದು ವೆಡ್ಡಿಂಗ್ ಅದು ಒಂದು ಗಾದೆ ಇದೆಯಲ್ಲ, ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅನ್ನೋ ಥರದಲ್ಲಿ. ಸೊ ಜೀವನದಲ್ಲಿ ಹೊಸ ಒಂದು ಫೇಸ್, ಬಟ್ ಡೌನ್ ದ ಲೈನ್ ಒಂದು 3-4 months ಅಲ್ಲಿ ಒಂದು ಒಳ್ಳೆ ಗೆಟ್ ಟುಗೆದರ್ ಇಟ್ಕೋಬೇಕು ಅಂತ, ಯಾಕಂದ್ರೆ ನಮ್ಮದು ಮುಹೂರ್ತ ನಮಗೆ ಅಂದರೆ ಈಗಲೇ ಆಗಬೇಕಾಗಿತ್ತು. ಸೊ ನೆಕ್ಸ್ಟ್ 3-4 months ಯಾವುದೇ ಒಳ್ಳೆ ಶುಭ ಮುಹೂರ್ತ ಇರಲಿಲ್ಲ. ಸೊ ನಮಗೆ ಪ್ರಿಪ್ರೇಷನ್ ಮಾಡೋಕ್ಕೆ ಅದಕ್ಕೆ ತುಂಬಾ ಕಡಿಮೆ ಟೈಮ್ ಸಿಕ್ಕಿತ್ತು. ಅಂದರೆ ಈ ಒಂದು ತಿಂಗಳಲ್ಲ ನಾವು ಪ್ರಿಪೇರ್ ಮಾಡ್ತಾ ಇರೋದು, ಅಂದ್ರೆ ಈಗಲೇ ಒಂದು 3-4 ದಿನದಿಂದ ನಾವು ಆ್ಯಕ್ಚುಲಿ ಕರೆಯಕ್ಕಂತ ಎಲ್ಲರೂ ಯಾವಾಗ ಮದುವೆ ಏ 4 days ಅಲ್ಲ 3 days ಅಲ್ಲ, ಬಿಕಾಸ್ ಅಷ್ಟು ಶಾರ್ಟ್ ನೋಟಿಸಲ್ಲಿ ಎಲ್ಲ ನಡೀತಾ ಇದೆ. ಆ್ಯಂಡ್ ಅದೇನೋ ಆಗಬೇಕು ಅಂದರೆ ಆ ಟೈಮ್ಗೆ ಅದು ಯಾರ ಹತ್ರನೂ ತಡಿಯೋಕ್ಕಾಗಲ್ಲ ಅಂತಾರಲ್ವಾ. ಸೊ ಹಾಗೆ ಆಗ್ತಾ ಇರೋದು. ಬಟ್ ಒಂದು ಡೌನ್ ದ ಲೈನ್ ಒಂದು 3-4 months ಐ ಡೆಫಿನೆಟ್ಲಿ ವಾಂಟ್ ಟು ಹೋಸ್ಟ್ ಎವ್ರಿಬಡಿ. ಬಟ್ ಮದುವೆಗೆ ಎಲ್ಲರೂ 100% ನೀವೆಲ್ಲರೂ ಇನ್ವೈಟೀಸ್, ಬಿಕಾಸ್ ಮೀಡಿಯಾಗಿಂತ ಜಾಸ್ತಿ ಯುವರ್ ಆಲ್ ಫ್ರೆಂಡ್ಸ್ ನನಗೆ. ಸೊ ಒಂದೇ ರಿಕ್ವೆಸ್ಟ್ ಏನಪ್ಪ ಅಂತ ಹೇಳಿದ್ರೆ ಕ್ಯಾಮ್ರಾ ಒಂದು ಸ್ವಲ್ಪ, ಯಾಕಂದರೆ ನಾವು ಒಂದು ಯಾವುದು ಟೆಲಿವಿಷನ್ ಹತ್ರ ಎಲ್ಲ ಮಾತಾಡ್ತಿರೋದ್ರಿಂದ ಆ ಒಂದು ರೀಸನ್ ರಿಕ್ವೆಸ್ಟ್ ಮಾಡಿ ಎಲ್ಲರೂ ಫ್ರೆಂಡ್ಸ್ ಆಗಿ ಬನ್ನಿ ಅನ್ನೋ ಥರದಲ್ಲಿ ಕೇಳ್ಕೊತಿದ್ದೀವಿ. ಹೌದು, ಅದಾದ್ಮೇಲೆ ನಾವು ವಿ ಟುಕ್ ಅ ಲಾಟ್ ಆಫ್ ಟೈಮ್ ಟು ನೋ ಈಚ್ ಅದರ್, ಟು ಸ್ಪೆಂಡ್ ಸಮ್ ಟೈಮ್, ಯಾಕಂದರೆ ಯಾರಾದರೂ ಒಬ್ರು ಪರಿಚಯ ಆದ ತಕ್ಷಣ ಸಡನ್ ಆಗಿ ನಾವು ಮದುವೆ ಅನ್ನೋ ಥರದಲ್ಲಿ ಜಂಪ್ ಮಾಡೋಕ್ಕಾಗಲ್ಲ. ಅವ್ರಿಗಾಗಿ ನಾನೇನಂತ ಅರ್ಥ ಆಗ್ಬೇಕು, ನನಗೆ ಅವ್ರೇನಂತ ಅರ್ಥ ಆಗಬೇಕು. ಸೊ ವಿ ಡೆಫಿನೆಟ್ಲಿ ಟುಕ್ ಎಟ್ ಲೀಸ್ಟ್ 1-5 months ಟು ಅಂಡರ್ಸ್ಟ್ಯಾಂಡ್ ಈಚ್ ಅದರ್ ಬಿಫೋರ್ ಟೆಲಿಂಗ್ ಅವರ್ ಪೇರೆಂಟ್ಸ್ ದಟ್ ಓಕೆ ಫೈನ್ ದಿಸ್ ಇಸ್ ವಾಟ್ ಇಟ್ ಇಸ್, ವಿ ವಾಂಟ್ ಟು ಟೇಕ್ ಇಟ್ ಅ ಹೆಡ್ ಅಂತ. ಆ್ಯಂಡ್ ಆ ವಿಷಯದಲ್ಲಿ ಒಂಥರ ನಾನು ಲಕ್ಕಿ ಅಂತಲೇ ಅನ್ನಿಸ್ಬೋದು. ಅಂದರೆ ನಮ್ಮ ತಾಯಿ ಹಾಸ್ಪಿಟಲ್ಗೆ ಇರಬೇಕಾದ್ರೆ ನನ್ನದು ಪ್ರೊಫೈಲ ಎಲ್ಲ ಈ ಮ್ಯಾಟ್ರಿಮೋನಿಯಲ್ ಇದರಲ್ಲೆಲ್ಲ ಶೇರ್ ಮಾಡೋರು. ಅವಾಗ ನಾನು ಅಳ್ಕೊಂಡು ಕೂರ್ತಾ ಇದ್ದೆ, ನಿಮ್ಗೆ ಗೊತ್ತಾಗಲ್ವ ಮಮ್ಮಿ ನೀವು ಒಂದು ಆ್ಯಕ್ಟರ್ ನಾನು, ನೀವು ಹಿಂಗೆಲ್ಲ ಶೇರ್ ಮಾಡಿದ್ರೆ ಎಲ್ಲ ಏನು ಅನ್ಕೋತಾರೆ. ಅವಾಗ ಅವ್ರಿಗೆ ಇಷ್ಟೇ ಟೆನ್ಷನ್, ನಾನು ಹೋದ್ಮೇಲೆ ಯಾರಿರ್ತಾರೆ ನಿಮ್ಮ ಜೊತೆಗೆ, ನಾನು ಹೋದ್ಮೇಲೆ ಯಾರಿರ್ತಾರೆ ನಿಮ್ಮ ಜೊತೆಗೆ ಅಂತ. ಸೊ ಆ ವಿಷಯದಲ್ಲಿ ಸಿಕ್ಕಿರೋ ಫಸ್ಟ್ ಬಯೋಡೇಟಾದಲ್ಲೇ ನನಗೆ ಈ ಥರದ ಒಂದು ಒಳ್ಳೆ ಹುಡುಗ ಸಿಕ್ಕಿದ್ದು ನನ್ನ ಪುಣ್ಯ ಅಂತ ಹೇಳ್ಬೋದು. ವೆರಿ ವೆರಿ ಲಕ್ಕಿ. ಆ್ಯಂಡ್ ಯಾ, 1 ವರ್ಷದ ಹಿಂದೆ ಇಬ್ಬರೂ ನಾವು ಮದುವೆ ಮಾಡ್ಕೋತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಸೊ ಇಬ್ರಿಗೂ ಒಂದು ಕ್ಲಾರಿಟಿ ಇತ್ತು, ಅಂದರೆ ಈಗ ಅರೇಂಜ್ ಮ್ಯಾರೇಜ್ ಆದ್ರೂ ಈಗ ಸುಮ್ಮನೆ ಒಂದ್ಸತಿ ನೋಡಿ ಮಾತಾಡಿ ಮದುವೆ ಆಗೋ ಥರ ಇಲ್ಲ ಅಂತ. ಸೊ ನಾವು ಫಸ್ಟೇ ಡಿಸ್ಕಸ್ ಮಾಡಿದ್ವಿ, ಒಂದು 3-4 ತಿಂಗಳು ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋಣ, ಅದಾದ್ಮೇಲೆ ಡಿಸೈಡ್ ಮಾಡೋಣ ಅಂತ. ಸೊ ಲಕ್ಕಿಲಿ ನಾನು ಇಷ್ಟು 3-4 ತಿಂಗಳಲ್ಲಿ ಮದುವೆ ಆಗ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬಟ್ ಇಬ್ರಿಗೂ ಒನ್ಸ್ ವಿ ಮೆಟ್ ಆ ಥರ ವಿ ಫೆಲ್ ದಟ್ ಓಕೆ ಎಲ್ಲ ಸರಿಗಿದೆ ಅಂತ ಅನಿಸ್ತು. ಇಲ್ಲ, ಅವ್ರು ಅಪ್ಡೇಟ್ ಮಾಡಿದ್ರು ಅಷ್ಟೇ. ಅವ್ರು ನನ್ನ ರೀಚ್ ಮಾಡಿದ್ರು ನಮ್ಮ ತಾಯಿ ಹೋದ್ಮೇಲೆ, ಆಕ್ಚುಲಿ March-April ಟೈಮಲ್ಲಿ, ಅಂದರೆ ಐ ಥಿಂಕ್ ಆ ಟೈಮಲ್ಲಿ ಮಾಡಿದ್ದು. ಸೊ ಅದು ಇಲ್ಲಿ ತನಕ ಅಂದರೆ 1 ವರ್ಷ ಅದು ಟ್ರಾವೆಲ್ ಆಗಬೇಕಲ್ವ. ಸೊ ಅದಾದಮೇಲೆ ನಾನು ಒಂದು ಸ್ವಲ್ಪ ಟೈಮ್ ಎಲ್ಲ ತೊಗೊಂಡು ಮಾತಾಡಿ ಅದು ಎಲ್ಲ ನಡಿಬೇಕಾದ್ರೆ ಇಲ್ಲಿ ತನಕ ಬಂದಿದೆ. ಅಂದರೆ ಯಾ, ಇಬ್ಬರು ಒಟ್ಟಿಗೆ ನಾವು ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಅದು ಏನು ಅವ್ರಿಗೆ ಆ ಭಾವನೆ
ಅಂದ್ರೆ ನಾವು ಒಟ್ಟಿಗೆ ಆದ್ರೆ ಅವ್ರು ಆನ್ಸರ್ ಮಾಡ್ಬೇಕು, ನನ್ನ ಆನ್ಸರ್ ಮಾಡೋಕ್ಕಿಂತ ಅವ್ರು ಆನ್ಸರ್ ಮಾಡಿದ್ರೆ Definitely was very very supportive. Yakandre emotional support illa antididre maybe navibru yade one relationship nu next level ik tagon hogbeku antu helidre aa emotional bondage elle beku. So I think whenever I was in tears nan kannir varsakke iddidve madbo munde vyakti aru. So our thai nu aste I think we should talk for hours together. In fact na mother adonde idiyala atte sose anta helidre on friction anno tharadalli, but we always spoke for hours together, like really 2-3 hours dinakke na arun kinda jaasti avar thai hatrane maatadta iddu, because I kind of felt avaru nannu artha agutte anta. ಯಾಕಂದ್ರೆ ಅವ್ರ ಮನೆಗೆ ನಾನು ಅವ್ರನ್ನ ಮೀಟ್ ಮಾಡಕ್ ಹೋದಾಗ ಅವರು ಅದೇ ಹೇಳಿದ್ರು, ಚಿಕ್ಕ ವಯಸ್ಸಲ್ಲೇ ಅವ್ರ ತಂದೆ ತಾಯಿನ ಕಳ್ಕೊಂಡಿದ್ರು. ಸೊ ಅವ್ರು ಮದ್ವೆ ಆಗ್ಬೇಕಾದ್ರೂ ಅವ್ರ ತಂದೆ ತಾಯಿ ಇರ್ಲಿಲ್ವಂತೆ ಅವ್ರ ಜೊತೆಗೆ. ಸೊ ಅವತ್ ನನಗೆ ಅರ್ಥ ಆಯ್ತು, ಹಾಗೆ ನನ್ನ ಖಂಡಿತವಾಗ್ಲೂ ಅವ್ರಿಗೆ ಅರ್ಥ ಆಗುತ್ತೆ, ಬಿಕಾಸ್ ಒಂದು ಅತ್ತೆ ಆಗೋ ಮುಂಚೆ ಅವರು ಒಂದು ಮಗಳಾಗಿ ಯಾರ್ದೋ ಮನೆಯಿಂದ ಹೋಗಿರ್ತಾರೆ. ಸೊ ಅವ್ರಿಗೆ ನನ್ನ ಕಷ್ಟ ಯಾರು ಬ್ಯಾಕ್ಗ್ರೌಂಡ್ ಅಲ್ಲಿ ಇಲ್ಲದೆ ಒಬ್ಳೆ ಹೆಂಗ್ ಹ್ಯಾಂಡಲ್ ಮಾಡ್ತಾಳೆ ನನ್ನ ನೋವು ಅದು ಇದು ಅವ್ರಿಗೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ ಅವ್ರಿಗೆ ಅನ್ನೋಂಥದ್ದಲ್ಲಿ ನನಗೂ Arun definitely was very supportive. He made sure that I listened to good music. Music is the best healer antare. Maybe our music endare nan eshto mentally nan eshto healing process alli agirodu eshto. And recently Sadhguru idak hogidde, neevu nodirthira Shivratri post hakidde. So we tagged along with each other. Avaru nan jothege accompany madidru. Avargunu aa meditation idu aa complete aura, he also felt it was good, because I should not be commenting about anybody's belief, because avarde one certain beliefs irutte, nanu certain beliefs irutte. So nan sulpa devaru jaasti overly nanu thumba nambodu thumba spiritual. So Arun is very balanced. So aa van shakti ide, aa shakti namanna kaapadutte ee tarad one ideology itkondirovaru. So aadrunu nan jothege bandu nan ene spiritual activities galu devasthana adu idu andaglu kuda nan jothege bandu jothege iddu ನನ್ನ ಬಿಲೀವ್ಸ್ಗೂ ಕೂಡ ಸಪೋರ್ಟ್ ಮಾಡಿದ್ದಾರೆ. ಮೈಸೂರು ಮಾತಾಡ್ತೀರಾ ಅವ್ರ ಗಜ್ಮಂಟು ಉಲ್ಲೇತ್ವಮ್ಮೆ ಸರ್ ಮಾಮಯ್ಯ ನಮಸ್ಕಾರ. ನಾನು ಪ್ರಕಾಶ್ ಅಂತ, ಅರುಣ್ ತಂದೆ. ಹೀಗೆ ನನ್ನ ಶ್ರೀಮತಿ ಶಾಲಿನಿ ಅಂತ. ಈ ಮೈಸೂರಿಗಿಂತ ಈ ಪ್ರಪಂಚ ಫಸ್ಟ್ ಬಂದಿದ್ರು ಕೂಡ ಅವರು ನಮ್ಮ ಮನೆಗೆ ಬಂದರು ಒಂದಿನ. ಯಾವ ಪೊಲೀಸ್ ಯಾಕೆ ಏನು ಹೇಗೆ ಅಂತ ಗೊತ್ತಿಲ್ಲ. ಮನೆಗೆ ಬಂದಾಗ ಅವ್ರ ಜೊತೆ ಸುಮಾರು ಹೊತ್ತು ಒಂದು ಅವರು ಮಾತಾಡಿದ್ರು. ಆ ಮಾತಾಡೋವರೆಗೂ ಅವರು ನಮ್ಮ ಮಗನ ಬಗ್ಗೆ ಅಂಥದ್ದೇನು ಇದು ತೋರಿಸ್ತಿಲ್ಲ. ಎಲ್ಲ ಮಾತುಕತೆ ಎಲ್ಲ ಮುಕ್ತಾಯ ಆಗಿ ಅವರು ಕಾರು ಹೊರಟು ಮಧ್ಯ ಭಾಗದಲ್ಲಿ ಒಂದ್ಸತಿ ಅರುಣ್ ನಂಬರ್ ಕಳಿಸ್ಕೊಡಿ ಅಂತ ಹೇಳಿದ್ರು. ಅಲ್ಲಿಂದ ಶುರುವಾಯಿತು ಅವರಿಬ್ಬರು ಮಾತುಕತೆ ಆಡಿಬಿಟ್ಟು. ಆಮೇಲೆ ನಾವು ಯಾವುದೇ ಕಾರಣಕ್ಕೂ ಯಾವುದೇ ಥರ ಇಂಟರ್ಫಿಯರ್ ಆಗಲಿಲ್ಲ. ಅವ್ರ ಮಾತುಕತೆ ಮುಂದುವರಿಸ್ತಾ ಹೋಗಲಿ, ಯಾವ ಹತ್ತು ಕರೀತೆ ಏನಾಯ್ತು ಎಂತ ಏನು ಅದ್ರ ಬಗ್ಗೆ ನಾವು ಏನು ಕೇಳಲಿಲ್ಲ. ಅದಾದ ಸುಮಾರು ಒಂದು 2 ತಿಂಗಳ ನಂತರ ಅವರಿಬ್ಬರು ಒಟ್ಟಿಗೆ ಬಂದರು ಮನೆಗೆ ಬಂದ್ಬಿಟ್ಟು ಅವರಿಬ್ಬರಿಗೆ ಪರಸ್ಪರ ಒಪ್ಪಿಗೆ ಆಗಿರೋ ವಿಷಯನ ತಿಳಿಸಿದ್ರು. ಅದರ ನಂತರ ಮದುವೆ ಸಿದ್ಧತೆಗಳು ಅದಕ್ಕೆ ಭಾಳ ಸಮಯ ಎಲ್ಲ ಹಿಡಿತು. ಹೀಗೆ ಮುಂದುವರಿ ಹಲೋ, ನಾನು ಅರುಣ್ ಅವ್ರ ತಾಯಿ. ನಾನು ಸುಮಾರು 7-8 ವರ್ಷದಿಂದ ನಮ್ಮ ಹುಡುಗನಿಗೆ ಮದುವೆ ಮಾಡಬೇಕು, ಮತ್ತು ಪ್ರತಿ ಸಾರಿ ಅವ್ರ ಬೆಂಗಳೂರಿಂದ ಬಂದಾಗ ಇದೇ ವಿಷಯಕ್ಕೆ ನಾನು ಹೋಗ್ಬೇಕು ಜಗಳ ಆಗೋದು. ಅವ್ರು ನಾನು ಮದುವೆ ಮಾಡ್ಕೊಳ್ತಾ ಇದ್ರೆ ನಿಮ್ಮೆಲ್ಲ ಪ್ರೀತಿ ಇಲ್ಲ ಅಂತ ನಾನು ಅದೇ ಮಾತು ಹೇಳೋದು. ಬಟ್ ನಾನು ನನ್ನ ಪ್ರಯತ್ನ ಬಿಡಲಿಲ್ಲ. ನಮ್ಮ ಕೊಂಕಣಿ ಮೆಟ್ರೋ ಮನೆಯಲ್ಲಿ ಒಂದು 4 ಬರಲಿ ನನ್ನ ನಂಬರ್ ಹಾಕಿದ್ದೆ, ಬರ್ತಾನೇ ಇತ್ತು. ಬರೋನೆಲ್ಲ 7-8 ಫೋಟೋ ಅವನಿಗೆ ಕಳಿಸ್ತಾ ಇದ್ದೆ. ಇವ್ರ ಫೋಟೋ ನೋಡ್ತಾ ಇದ್ದ ಇರೋ ಗೊತ್ತಿಲ್ಲ, ಯಾವುದಕ್ಕೂ ರಿಪ್ಲೈ ಕೊಡ್ತಾ ಇರಲಿಲ್ಲ ನನಗೆ. ಆಮೇಲೆ ಇವ್ರದ್ದು ಒಂದಿನ ಬಯೋಡಾಟ ನೋಡಿದೆ, ಅವನಿಗೆ ಬರೀ IT ಫೀಲ್ಡಲ್ಲಿರೋ ಹುಡುಗಿ ಬೇಡ, ಏನಾದರೂ ಒಂದು ಹಾಬೀಸ್ ಇರಬೇಕು ಅಂತ ಒಂದೊಂದಿತ್ತು. ಆಮೇಲೆ ಇವ್ರದ್ದು ಇತ್ತು ಜೊತೆ ಇನ್ನೂ 4-5 ಫೋಟೋ ಕಳಿಸಿದ್ದೆ ನಾನು. ಆವಾಗ ಅವಾಗಲೂ ರಿಪ್ಲೈ ಕೊಡಲಿಲ್ಲ, ನೋಡಪ್ಪ ಇದೊಂದು ನೋಡು ನೀನು ಅಂತ.
ಅವಾಗ ಇವ್ರ ಅಮ್ಮ ಇಲ್ಲ ಅಂತೂ ನಂಗೆ ಗೊತ್ತಿಲ್ಲ. ಇವ್ರ ಅಮ್ಮನಿಗೆ ಬಯಲೋಟ ಕಳಿಸಿ ಪೂರ್ತಿಗಳಾಗಿತ್ತು ನಾನು, ಬಟ್ ಸಿಂಗಲ್ ಲೈಫ್ ಇತ್ತಲ್ಲಿ ಅವ್ರು ನೋಡಲಿಲ್ಲ ಅಂತಲೂ ಗೊತ್ತಾಯ್ತು. ಆಮೇಲೆ ನಮ್ಮ ಅಡ್ಮೇಲೆ ಒಬ್ಬರಿದ್ದಾರೆ ಕೊಂಕಣಿ ಮೆಟ್ರೋ ಮನೇಲಿ, ಅವ್ರಿಗೆ ಫೋನ್ ಮಾಡಿದೆ, ಈಗೀಗೆ ಇದೊಂದು ನಮ್ಮ ಹುಡುಗ ಫೋಟೋ ನೋಡಿ ಒಪ್ಕೊಂಡಿದ್ದಾನೆ, ನನಗೆ ಈಗ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂತ ಗೊತ್ತಿಲ್ಲ, ಆ ಫೋನ್ ನಂಬರ್ ನನಗೆ ಸಿಗ್ತಾ ಇಲ್ಲ ಅಂತ. ಅವ್ರು ಹೇಳಿದ್ರು ಅವ್ರ ಅಮ್ಮನ ಮಾತ್ರ ಫೋನ್ ನಂಬರ್ ಇರೋದು ನನ್ನ ಹತ್ರ, ಅವ್ರಿಗೆ ನನ್ನ ಹತ್ರ ಇಲ್ಲ ಅದು. ಆಮೇಲೆ ನಾನು ಇದೇ ಬಿಟ್ಟೆ, ಆಮೇಲೆ ಶಾದಿ ಡಾಟ್ ಕಾಮ್ ಅಲ್ಲಿ ನೋಡ್ತಾ ನಂಬರ್ ಸಿಕ್ತು. ಅವಾಗ ಇವ್ರದ್ದು ನಂಬರ್ ಅಂತೂ ನನಗೆ ಗೊತ್ತಿಲ್ಲ. ಪುನಃ ಅದೇ ರಿಪೀಟ್ ಮಾಡಿದೆ ನಾನು, ಈಗಿದೆ ನಮ್ಮ ಹುಡುಗನಿಗೆ ಒಬ್ಬರಿಗೆ ನೋಡ್ತಾ ಇದ್ದೀವಿ ನಮ್ಮ ಮೈಸೂರಲ್ಲಿ ಇರೋದು, ನಿಮಗೆ ನಮ್ಮ ಹುಡುಗಂದು ಫೋಟೋ ಬಯೋಡಾಟ ಇಷ್ಟ ಆದರೆ ಕಾಂಟ್ಯಾಕ್ಟ್ ಮಾಡು ಅಂತ ಅಷ್ಟೇ ಆಗ್ತದೆ. ಆಮೇಲೆ ಇವಳು ಅಂತ ಗೊತ್ತಾಗಿದ್ದು ನನಗೆ. ಆಮೇಲೆ ಅವಳು ನಾನು ಆ್ಯಕ್ಟರ್ ಅಂತ ಗೊತ್ತಾ ಅಂದ್ಲು, ಆಯಿತು ಅಂತ ನೆಕ್ಸ್ಟ್ ಡೇ ನೀವು ಬೆಂಗಳೂರಿಗೆ ಬನ್ನಿ ಅಂತ ಹೇಳಿದ್ಲು. ಅವಾಗೇನು ಇದು ಸಿದ್ದರಾಮಯ್ಯ ಅವರದ್ದು 2000 ಬಸ್ ಎಲ್ಲ ಸ್ಟ್ರೈಕ್ ಇತ್ತು, ನಮ್ಗೆ ಹೋಗಕ್ಕೆ ಆಗಲಿಲ್ಲ ಅವಾಗ. ಆಮೇಲೆ ಇವಳೆಲ್ಲ ಇಲ್ಲ ನಾನೇ ಆ ಕಡೆ ಬರೋದೆಲ್ಲ ಬರ್ತೀನಿ ಅಂತ ಹೇಳಿದ್ಲು. ಮನೆಗೆ ಬಂದು ಕಾಫಿ ಡೇ ತಂದ್ಬಿಟ್ಟಾಗಣ ಅಂತ ನಾನೇ ಕಾಫಿ ಡೇ ಎಲ್ಲ ಯಾಕೆ ನಿಮ್ಮ ಫ್ರೆಂಡ್ ಥರ ಮನೆಗೆ ಬಂದು ಮಾತಾಡೋ ಕಾಫಿ ಡೇನೆಲ್ಲ ಎಷ್ಟೊತ್ತು ಇರ್ತಾರೆ. ಅವಳು ಅವ್ರ ಚಿಕ್ಕಮ್ಮನ ಕರ್ಕೊಂಡು ಮನೆಗೆ ಬಂದು ಬಂದು ಫಸ್ಟ್ ಟೈಮಲ್ಲಿ ಅವ್ಳು ನೋಡ್ತಾನೆ ನನಗೆ ಅವಳದು ಪೇಶನ್ಸು ಅದು ಎಲ್ಲ ನನಗೆ ತುಂಬ ಇಷ್ಟ ಆಯಿತು. ಆದರೂ ಅವಳಿಗೆ ಹೇಳಿದೆ, ನೋಡಮ್ಮ ನಮ್ಮ ಹುಡುಗನಿಗೆ ನೋಡಿ ನೀನು ಮಾತಾಡಿ ನೀನು ಈಗಲೇ ನೀನು ಡಿಸೈಡ್ ಮಾಡೋದು ಬೇಡ, 15 ದಿನ ಆಗ್ಬೇಕಂದ್ರೆ ಅಪ್ಪ ಅಮ್ಮ ಇಬ್ಬರು ಇಲ್ಲ. ಅವ್ಳ ಚಿಕ್ಕಮ್ಮನ ಹತ್ರ ಎಲ್ಲ ನೀನು ಮಾತಾಡಿ ನೀನು ಡಿಸೈಡ್ ಮಾಡು, ನೀನು ಹೆಸರಂದ್ರೆ ಅವ್ನ ನಂಬರ್ ನೀನು ಕೊಡು, ಅವನ ಹೆಸರಂದ್ರೆ ನಿನ್ನ ನಂಬರ್ ಕೊಡ್ತೀನಿ ಅಂತ ಹೇಳಿದೆ. ಇವಳು ಬೆಂಗಳೂರಿಗೆ ಕೊಟ್ಟು ಅರ್ಧ ದಾರಿಯಲ್ಲೇ ನನಗೆ ಮೆಸೇಜ್ ಹಾಕ್ಬಿಟ್ಟು. ಅವಳಿಗೆ ಒಂದು ಖುಷಿ ಆಗಿದ್ದಂದ್ರೆ ಅವ್ರ ಅಮ್ಮನ ಬರ್ತಡೇ ಇವನು ಬರ್ತಡೇ ಒಂದೇ ದಿನ ಅಂತ, ಅದೇ ಒಂದು ಅವಳ ಅಮ್ಮಂದ ಆಶೀರ್ವಾದ ಅಂತ ಅದನ್ನೇ ಒಂದು ಕಟ್ಟಿ ಇಟ್ಕೊಂಡು ಬಿಟ್ರು ಅವಳು. ಅವಳು ಅರುಣ್ ನೋಡೂ ಇಲ್ಲ, ಅವಾಗ ಫೋಟೋ ಮಾತ್ರ ನೋಡಿದ್ದಷ್ಟೇ ಬಿಟ್ಟರೆ ನೋಡೂ ಇಲ್ಲ. ನೆಕ್ಸ್ಟ್ ಡೇ ಇವ್ರು ಮಾತಾಡಿದ್ರು ಇವನು ಹೋಗಿದ್ದಾನ ಇಲ್ವೋ ನನ್ನ ಡೌಟು, ಯಾಕಂದ್ರೆ ಇವ್ನಿಗೆ ಮದುವೆಯಲ್ಲಿ ಇಂಟ್ರೆಸ್ಟೇ ಇಲ್ಲ ಪೋಸ್ಟ್ ಬಂದಿದ್ರು ಅವನಿಗೆ. ಹಾಂ, ಅವತ್ತು ವೈಕಲ್ ತಿರುಗಾಡೋದು ಅದು ಇದು ನನ್ನ ಇಂಡಿಪೆಂಡೆನ್ಸ್ ಹೋಗುತ್ತೆ ಅದೇ ಒಂದು ಬಿಟ್ಟರೆ ಬೇರೆ ಏನು ಲವ್ ಬಿವು ಏನೂ ಇಲ್ಲ ಅಂದು, ಬರೀ ಇದೇನೆ ಸುತ್ತಾಟ ತಿರುಗಾಟ ಹಿಮಾಲಯಕ್ಕೂ ಒಬ್ಬನೇ ಹೋಗಿ ಬಂದಿದ್ದಾನು. ಅದು ಅರ್ಧ ದಾರಿ ಹೋದ್ಮೇಲೆ ಹೇಳೋದು, ಅಮ್ಮ ನಾನು ಅಲ್ಲಿ ಹೋಗ್ತಾ ಇದ್ದೀನಿ ಇಲ್ಲೇ ಹೊರಡ್ತಾ ಬಿಡಲ್ಲ ಅಲ್ವಾ ನಾವು, ಆ ಥರ ಎಲ್ಲ ಮಾಡ್ತಾ ಇದ್ದ. ಆಮೇಲೆ ಅವಳಿಗೆ ಫೋಟೋ ಕಳ್ಸೋಕ್ಕೂ ನನ್ನ ಹತ್ರ ಇಲ್ಲ, ಯಾವ್ದ್ಯಾವುದೋ ಗ್ರೂಪಲ್ಲಿ ಇರೋದು ಇದು ಮಾಡಿ ಕಳಿಸ್ತೇವೆ, ಆ ಫೋಟೋ ನೋಡಿದ್ರೆ ಯಾರು ಮದುವೆ ಮಾಡ್ಕೊಳ್ಳೋದು ಆ ಥರ ಇದ್ದ ಒಂದು ಫೋಟೋ. ಆಮೇಲೆ ನೆಕ್ಸ್ಟ್ ಡೇ ಇವನು ಹೇಳಿದೆ, ಹೀಗಿದೆ ಅವಳ ನಂಬರ್ ಕೇಳಿದ್ದಾಳೆ ಮೀಟ್ ಮಾಡೋಕ್ಕೆ ಹೋಗ್ತೀಯಾ ಅಂತ ಕೇಳಿದೆ. ಹಾಂ ನೋಡೋಣ ಅಂದ, ನನಗೆ ಡೌಟು ಇವ್ನು ಹೋಗಿದ್ದಾನ ಇಲ್ವ ಅಂತ ಅವನಿಗೆ ಕೇಳಿದ್ರೆ. ಆಮೇಲೆ ಅವಳಿಗೆ ಮೆಸೇಜ್ ಆಗ್ತೆ, ಅರುಣ್ ಎಷ್ಟು ಗಂಟೆಗೆ ಬಂದ ಅಂತ. ಆಮೇಲೆ ಎಲ್ಲ ಅವ್ರ ಜೊತೆ ಕಾಂಟ್ಯಾಕ್ಟ್ ನಾನು, ಇವ್ರು ಮಾತಾಡ್ತಾ ಇದಾರ ಇಲ್ವ ಅಂತಲೂ ನನ್ಗೆ 2 months ಗೊತ್ತಿಲ್ಲ. ಕೇಳಕ್ಕೂ ಹೆದರಿಕೆ ನನಗೆ, ನಿಮ್ಮ ಮಕ್ಕಳನ್ನು ಏನು ಮಾತಾಡೋದಂತೂ ಹೆದರಿಕೆ, ಇವನಿಗೂ ಕೇಳಿಲ್ಲ. ಆಮೇಲೆ ಒಂದು 2 months ನಂತರ ಏನೋ ಅದೇನು ನೀನು ಅರ್ಜೆಂಟ್ ಅಂತ ನನ್ಗೆ ಅವಳ ಹತ್ರನೂ ಹೇಳಿದ್ರಂತೆ, ನನ್ನ 4 months ಆದರೂ ಮಾತಾಡಬೇಕು ಅಷ್ಟೊಂದು ನನಗೆ ಅಂತ ಡಿಸೈಡ್ ಮಾಡಿ. 7 ವರ್ಷ ಕಾದಿದ್ದೀನಿ, ಇನ್ನೊಂದು 4 months ಕಾಯಿದ್ದು ನನಗೆ ಏನು ಅಂತ ನಾನು ಸುಮ್ಮನೆ ಬಿಟ್ಟೆ ಫ್ರೀಯಾಗಿ ಏನು ಬೇಕಾದ್ರು. ಆಮೇಲೆ January 1st ಬಂದರು ಮನೆಗೆ, ನಮ್ಮಿಬ್ಬರಿಗೂ ಓಕೆ ಆಗಿದೆ ಅಂತ ಹೇಳಿ. ಆಮೇಲೆ ಅಲ್ಲಿ ನಾನು ಪ್ರೊಸೆಸ್ ಆಯಿತು. ಇಲ್ಲ ಇಲ್ಲ, ಅವ್ರದ್ದೊಂದು ತುಂಬಾ ಪೇಶನ್ಸ್ ಇದೆ ಮಾತ್ರ, ಅವಳಿಗೆ ತುಂಬಾ ಪೇಶನ್ಸ್ ಇದೆ. ಈಗಿನ ಕಾಲದ ಹುಡುಗರಿಗೆ ಪೇಶನ್ಸ್ ಇರೋದು ಬಹಳ ಕಡಿಮೆ. ನಾವು LIC ಏಜೆಂಟ್ ಇಬ್ರು, ನಮ್ಗೆ ತುಂಬಾ ಜನಗಳ ಕಾಂಟ್ಯಾಕ್ಟ್ ಆಗಿ ಒಂದು 2-3 ಸಲ ಮಾತಾಡ್ತಾನೆ ಅವ್ರು ಯಾಕೆ ಏನು ಅಂತ ಒಂದು ಐಡಿಯಾ ಬರುತ್ತೆ. ಪೇಶನ್ಸ್ ಮಾತ್ರ ತುಂಬಾ ಇದೆ ನಮ್ಗೆ, ಇನ್ನು ಏನೋ ಇದಿರ್ಲಿಲ್ಲ, ಚಿನ್ನ ದುಡ್ಡು ಅದ್ರ ಬಗ್ಗೆ ನಾವು ಏನು ಯೋಚನೆ ಮಾಡಿರ್ಲಿಲ್ಲ. ನನ್ಗೆ ಅವ್ರಿಗೆ ಒಂದು ಬುದ್ಧಿವಂತ ಹುಡುಗಿ ಬೇಕು ಅಂತ ಆಸೆ ಇತ್ತು, ಅದು ನಂದು ಆಸೆ ತೀರಿದೆ. ಇಬ್ಬರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಆಮೇಲೆ ಅವನಿಗೂ ಜಿಮ್ಮು ಇವಳು ಫುಡ್ ಹ್ಯಾಬಿಟ್ಟು ಎಲ್ಲ ಒಂದು 80% ಎಲ್ಲ ಮ್ಯಾಚ್ ಆಗಿದೆ. ಇನ್ನು 20% ಅವ್ರು ಮ್ಯಾಚ್ ಮಾಡ್ಕೊಳ್ಬೇಕು ಅಷ್ಟೇ ಸರ್. ಒಬ್ಬನೇ ಮಗ ಸೊತ್ಕೇಂದ್ರದಿಂದ ಬ್ಯಾಂಗ್ಳೂರ್ ಬಂದು ಮನೆ ಕಟ್ಕೊಳ್ಳೋದಕ್ಕೆ ಈಗ ಮತ್ತೆ ಲೈಫ್ ಪಾರ್ಟ್ನರ್ ಆಗಿ ಮೈಸೂರಿಗೆ ಹೋಗ್ತಾ ಇದ್ರೆ, ಸೊ ಇಲ್ಲಿ ಸ್ಟೇ ಆಗ್ತೀರಾ? ಬೆಂಗಳೂರಲ್ಲೇ ಇರುತ್ತೆ ನಮ್ಮ ಸ್ಟೇ, ಅಂದರೆ ಅವ್ರ ಕೆಲಸ ಇರೋದೆಲ್ಲ ಬೆಂಗಳೂರಲ್ಲೇ. ಮೈಸೂರು ಈಗ ಸೆಕೆಂಡ್ ಹೋಮ್ ಥರ ನಂಗೆ ತುಂಬ ಇಷ್ಟ. ಲಾಸ್ಟ್ ಟೈಮ್ ಯಾವುದೋ ಒಂದು ಶೋನಲ್ಲಿ ನಾನು ಮ್ಯಾನಿಫೆಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದೆ ಅನಿಸುತ್ತೆ, ಮೈಸೂರು ಹುಡುಗರು ಮದುವೆ ಆಗಬೇಕು ಅಂತ ಹೇಳಿದ್ದೆ. ಸೊ ಅದನ್ನು ವೈರಲ್ ಆಗಿತ್ತು. ಸೊ ಮೇ ಬಿ ಎಲ್ಲರೂ ಅದು ಏನೋ ಚಿಕ್ಕ ವಯಸ್ಸಿಂದ ಅದು ಆಯ್ತಾ, ನಾನು ಏನಾದ್ರು ಹೇಳಿದ್ರೆ ಅದು ಹೆಂಗೋ ಒಂದು ಯೂನಿವರ್ಸ್ ಕೇಳಿಸ್ಕೊಂಡ್ಬಿಟ್ಟು ಲಾ ಆಫ್ ಅಟ್ರಾಕ್ಷನ್ ಮುಖಾಂತರ ಹಿಂಗೋ ಹೋಗಿ ಕೊನೆಗೆ ಅದು ಹೆಂಗೋ ಸಿಕ್ಬಿಡುತ್ತೆ ಅನ್ನೋ ಥರದಲ್ಲಿ. ಆ್ಯಂಡ್ ಆಂಟಿ ಹೌದು 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 ಇವತ್ತು ದಸರಾದಲ್ಲಿ. ಆ್ಯಂಡ್ ಆಂಟಿ ಹೇಳಿರೋ ಥರ ಪೇಶನ್ಸ್ ಇಸ್ ದ ಕೀ ಫಾರ್ ಎವ್ರಿಥಿಂಗ್.
ಅದು ಚಿಕ್ಕ ವಯಸ್ಸಿಂದ ನಮ್ಮ ತಂದೆನ ನಾನು ನೋಡಿ ಕಲ್ತಿರೋದು. ಅಂದ್ರೆ ಈಗ ನಂಗೆ ಇಂಡಸ್ಟ್ರಿನಲ್ಲೂ ಅಷ್ಟೇ, ನನ್ನ ಟಗು ಆದ್ಮೇಲೆ ಅವ್ನು 10 ಸಿನಿಮಾ ಮಾಡ್ಬೇಕು, ಇದು ಮಾಡ್ಬೇಕು, ಬರೋ ಸಿನಿಮಾ ಎಲ್ಲ ಒಪ್ಕೋಬೇಕು, ಮಾಡ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು ನನ್ನ ಜರ್ನಿ ಅನ್ನೋ ಥರದಲ್ಲಿ. ಸೊ ಟಗ್ರು ಮುಗಿದ್ಮೇಲೆ ನಾನು 1.5 ವರ್ಷ ಬಾಂಬೆಗೆ ಹೋಗಿ ಫಿಲ್ಮ್ ಮೇಕಿಂಗ್ ಕಲಿಬೇಕು ಅನ್ನೋ ಥರದಲ್ಲಿ ಆ ಒಂದು ಜರ್ನಿ ಆಯಿತು. ಕೋವಿಡ್ ಆಯಿತು, ವಾಪಸ್ ಬಂದು ಮರಾಠಿ ಸಿನಿಮಾ ಮುಗಿಸ್ದೆ. ಅದು ಈಗ ರಿಲೀಸ್ ಆಗ್ತಾ ಇದೆ, ಅದೇನೋ ಲಕ್ಕೋ ಗೊತ್ತಿಲ್ಲ ನನಗೆ. ಅರುಣ್ ನನ್ನ ಲೈಫ್ ಮೇಲೆ ಲೈಫಲ್ಲಿ ಬಂದ ಮೇಲೆ ರಾಜಸ್ಥಾನ್ ಡೈರೀಸ್ದು ಪೋಸ್ಟ್ ಪ್ರೊಡಕ್ಷನ್ ಅಷ್ಟು ಸ್ವಿಂಗಲ್ಲಿ ಹೋಗ್ತಾ ಇದೆ. ಐ ಥಿಂಕ್ ಇನ್ ಕಪಲ್ ಆಫ್ ಮಂತ್ಸ್ ರಾಜಸ್ಥಾನ್ ಡೈರೀಸ್ ರಿಲೀಸ್ ಆಗುತ್ತೆ. ತುಂಬ ಇಷ್ಟಪಟ್ಟು ಮಾಡಿರುವಂಥ ಸಿನಿಮಾ, ಹಾಡುಗಳು ಅದ್ಭುತವಾಗಿ ಬಂದಿದೆ. ಸೊ ಆ ಒಂದು ಸಿನಿಮಾ ಫ್ಯಾಮಿಲಿ ಜೊತೆ ನೋಡೋ ಒಂದು ಭಾಗ್ಯ ಅಂತ. ಅಮ್ಮ ಆ ದಿನ ಆ ಟೈಮಲ್ಲಿ ನನ್ನ ಜೊತೆ ಆಲ್ಮೋಸ್ಟ್ ನಾವು 2 ತಿಂಗಳು ರಾಜಸ್ಥಾನಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದಾದ್ಮೇಲೆ ಕೋವಿಡ್ ವ್ಯಾಕ್ಸಿನೇಷನ್ ಐ ಥಿಂಕ್ 2ನೇ ವೇವ್ ಬಂದ್ಮೇಲೆ ತುಂಬ ಜನರಿಗೆ ಎಫೆಕ್ಟ್ ಆಗಿತ್ತು. ನಾನು ನನ್ನ ಕ್ಲೋಸ್ ಫ್ರೆಂಡ್ಸ್ ತುಂಬ ಜನ ಕಳ್ಕೊಂಡೆ. ಇನ್ಫ್ಯಾಕ್ಟ್ ನನ್ನ ಬೆಸ್ಟ್ ಫ್ರೆಂಡ್ ಒಬ್ಳು ನೀತು ಅಂತ, ಅವಳು ಕೂಡ ಅವ್ಳ ತಂದೆ ತಾಯಿನ ಅದೇ ಟೈಮಲ್ಲಿ ಕಳ್ಕೊಂಡ್ಳು, ನಾನು ತಾಯಿನ ಕಳ್ಕೊಂಡೆ. ಐ ಥಿಂಕ್ ನಮ್ಗೆಲ್ಲ ತುಂಬ ಜನ ಫ್ರೆಂಡ್ಸ್ಗೆ ಅದೇ ಸೇಮ್ ಎಕ್ಸ್ಪೀರಿಯನ್ಸ್ಗಳಾಗಿ ತುಂಬ ಹೋಗ್ಬಿಟ್ಟಿದ್ವಿ. ನಾವು ಮಾತ್ರ ಅಲ್ಲ, ಕೋವಿಡ್ ಟೈಮಲ್ಲಿ ಐ ಥಿಂಕ್ ಮನೇಲಿ ಕೂತು ಕೂತು ಎಲ್ರಿಗೂ ಒಂದು ಮನಸ್ಸಲ್ಲಿ ಏನೋ ಏನೋ ಒಂದು ಉತ್ಸಾಹನೇ ಇಲ್ಲ ಅನ್ನೋ ಥರದಲ್ಲಿ ಆಗಿ ಹೋಗ್ಬಿಟ್ಟಿತ್ತು. ಅದಾದ್ಮೇಲೆ ಆ ಫೇಸ್ ಎಲ್ಲ ಆಗಿ ಮತ್ತೆ ಎಲ್ಲ ಓಪನ್ ಆಯ್ತು, ಎಲ್ಲರೂ ಹೊರಗೆ ಬರಕ್ ಸ್ಟಾರ್ಟ್ ಮಾಡಿದ್ವಿ. ಹೊಸ ಕನಸುಗಳು, ಹೊಸ ಅದು ಇದು ಆ ಒಂದು ಇದ್ರಲ್ಲಿ ಇದನ್ನು ಆಗ್ತಾರೆ. ಇಟ್ಸ್ ಆಲ್ಸೋ ನ್ಯೂ ಚಾಪ್ಟರ್ ಇನ್ ಮೈ ಲೈಫ್ ಅಂತ. ಅಂಡ್ ಐ ಆಮ್ ಸೋ ಲಕ್ಕಿ. ನಿಮ್ ಅವ್ರು ಮಾತಾಡ್ಬೇಕಾದ್ರೆ ನಿಮಗೆ ಗೊತ್ತಾಗಿರ್ಬೋದು ಯಾಕೆ ಇದು ಇಲ್ಲಿ ತನಕ ಬಂತು ಅಂತ. ಸೊ ಅಂಕಲ್ ಆಗಲಿ ಆಂಟಿ ಆಗಲಿ ಅವ್ರಿಗೆ ಸಿನಿಮಾದ ಮೇಲೆ ಇರೋ ಇಂಟ್ರೆಸ್ಟು ನನಗಿಂತ ಜಾಸ್ತಿ. ಅಂಕಲ್ ಕೂತ್ಕೊಂಡು ಎಲ್ಲ ಯೂಟ್ಯೂಬಲ್ಲಿ ಇರೋ ಎಲ್ಲರದ್ದು ಇಂಟರ್ವ್ಯೂಸ್ ನೋಡ್ತಾರೆ. ಮೊನ್ನೆ ಅದು ಗಂಟು ಮುಟ್ಟೆ ಸಿನಿಮಾ ಹಾಕ್ಕೊಡು ಅಂತ ಅಂದರು, ನೋಡಿದ್ರು ಪ್ರೈಮಲ್ಲಿ ಕೂತ್ಕೊಂಡು. ಸೊ ಕನ್ನಡ ಸಿನಿಮಾದ ಬಗ್ಗೆ ತುಂಬ ಆಸಕ್ತಿ ಇದೆ, ಎಲ್ಲ ಆಕ್ಟರ್ಸ್ಗಳ ಬಗ್ಗೆ ಪರಿಚಯ ಇದೆ. ಇನ್ಫ್ಯಾಕ್ಟ್ ದಿಗಂತ್ ಅವ್ರ ತಂದೆ ನಮ್ಮ ಆಂಟಿ ಅವ್ರದ್ದು ಲೆಕ್ಚರರ್ ಆಗಿದ್ರು ತೀರ್ಥಳ್ಳಿನಲ್ಲಿ. ಸೊ ಆ ಥರ ಎಲ್ಲ ಇಂಡೈರೆಕ್ಟ್ ಆಗಿ ಸಿನಿಮಾ ಏನೋ ಅಲ್ಲಿ ಇಲ್ಲಿ ಆ ಥರದ್ದು ಲಿಂಕ್ ಇದೆ. ಹೌದು ಒಂದು ಬೈಕ್ ಇದೆ ಅವ್ರ ಹತ್ರ, ಕ್ರೇಜಿ ಆಗಿದೆ ಅದೊಂದು. ಅದರಲ್ಲಿ ಅವ್ರು ಹೋಗಿದ್ರು ಹಿಮಾಲಯಕ್ಕೆ, ಅದೇ ಬೈಕಲ್ಲಿ ಮತ್ತೆ ನನ್ನ ಕರ್ಕೊಂಡು ಹೋಗ್ತೀನಿ ಅಂದಿದ್ದಾರೆ. ಅವ್ರು ಹೋಗುವಾಗ ತಪ್ಪಿಗೆ ಎಷ್ಟು ಸತಿ ಸ್ಪೀಡೋಮೀಟರ್ ತೋರಿಸ್ತಾ ಇದ್ರು, ಇಲ್ಲಿ ಕ್ಯಾಮ್ರಾನಲ್ಲಿ ನಿಂತ್ಕೊಂಡು ಅದು ನೋಡಿದ್ರೆ ನಮ್ಗೆ ಜೀವ ಬಡ 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 ಹೋಗ್ಬೋದು ಆ ಸ್ಪೀಡಲ್ಲಿ. ಆ ಜಾಗದಲ್ಲೆಲ್ಲ ಹೋಗ್ತಾ ಇದ್ದಾಗ ನಮಗೇನು ಮಾಹಿತಿ ಇರ್ತಾ ಇರಲಿಲ್ಲ, ಇಲ್ಲಿಗೆ ಹೋಗ್ತಾರೆ ಏನು ಮಾಡ್ತಾರೆ ಅಂತ. ಅಲ್ಲಿ ಅರ್ಧ ದಾರಿಗೆ ಹೋದ್ಮೇಲೆ ಹೇಳೋದು ಇಂತಿಂಥ ಕಡೆ ಹೋಗ್ತಾ ಇದ್ದೀನಿ. ಅದ್ರ ಜೊತೆಗೆ ಮುಚ್ಚಿದವಾಗಲೂ ಅವ್ನಿಗೆ ತಲೆದಾಗ ಹೋಗ್ತಾ ಇದ್ದಾಗಲೇ ರಾಕ್ಷೋಗಳು ನೋಡಿ, ಅದು ರಾಕ್ಷೋ ಎಲ್ಲ ಕಡೆ ನಡೆಯಲ್ಲ, ಬೆಂಗಳೂರಲ್ಲಿ ಮತ್ತೆ ನಡೆಯೋದು. ಅದು ಹೇಳಿದ್ರೆ ಎಲ್ಲಿ ಬೇಡ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಮಲಗಿರುವಾಗ ಬಂದು ಎಪ್ಸೋನ್ ಇದು ಹೋಗ್ತಾ ಇದ್ದೀನಿ, ಆಯ್ತು ರಾಕ್ಷೋಗ ಹೋಗ್ತಾ ಇದ್ದೀನಿ, ಇಲ್ಲ ಹೋಗೋ ಅನ್ನೋಗೂ ಇಲ್ಲ ಬೇಡ ಅನ್ನೋಗೂ ಇಲ್ಲ, ಆ ಥರ ಇದಿತ್ತು. ಆ ಥರ ಹಾಬಿ ಈಗ ನನಗೂ ಕೆಲವೊಂದು ಜಾಸ್ ಶೋಸ್ ಕರ್ಕೊಂಡು ಹೋದ್ರು, ಒಳ್ಳೆ ರಾಕ್ ಶೋಸ್ ಇತ್ತು ತೋರಿಸಿದ್ರು, ಚೆನ್ನಾಗಿತ್ತು ನೋಡು, ಈಗ ಆರ್ಟಿಸ್ಟ್ ನೋಡು ಆ ಆರ್ಟಿಸ್ಟ್ ನೋಡು ಆ ಥರದೆಲ್ಲ ಇಂಟ್ರೊಡಕ್ಷನ್ ಎಲ್ಲ. ಸೊ ಅದಾದ್ಮೇಲೆ ಐ ಡೋಂಟ್ ನೋ ಇಫ್ ದಿಸ್ ಕ್ಯಾನ್ ಬಿ ಕವರ್ಡ್, ನೀವು ಬ್ಯಾಕ್ಡ್ರಾಪಲ್ಲಿ ನೋಡ್ತಿರೋ ಥರ ನಮ್ಮ ಜೊತೆ ಅಸೋಸಿಯೇಟ್ ಆಗಿ ಏನೋ ಸಪೋರ್ಟಿವ್ ಆಗಿರೋ ಎಲ್ಲ ಬ್ರ್ಯಾಂಡ್ಸ್ಗಳು ಯಾರ್ಯಾರು ನಮ್ಮ ಜೊತೆಗೆ ಬಂದಿದ್ದಾರೆ ಅವ್ರನ್ನೆಲ್ಲರೂ ಕೂಡ ನಾವು ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಆ್ಯಂಡ್ ನಮ್ಮ ವೆಡ್ಡಿಂಗ್ ಪ್ಲಾನರ್ಸ್ ಇಲ್ಲೇ ಇದ್ದಾರೆ, ದೀತಿ, ನವೀನ್ ಆ್ಯಂಡ್ ಸೂರಜ್, ಪ್ಲೀಸ್ ಸೇ ಹ್ಯಾಪ್ ಟು ಎವ್ರಿಬಡಿ. ಆ್ಯಂಡ್ ನಮ್ಮ ಬ್ಯೂಟಿಫುಲ್ ಸಾರೀಸ್ನ ನನಗೆ ಸ್ಪೆಷಲ್ ಆಗಿ ಹೂವು ಮಾಡಿಕೊಟ್ಟಿರೋದು, ತುಂಬ ಚೆನ್ನಾಗಿ ವ್ಯೂ ಮಾಡಿಕೊಟ್ಟಿರೋದು ಐಕ್ಯತ ಸಾರೀಸ್ ಅವರು. ಹಾಯ್ ಮ್ಯಾಮ್, ಐ ವಿಶ್ ಯಶ್ವಂತ್ ಸರ್ ಅಟ್ಯಾಕ್ಟ್ ಅಲಾಂಗ್ ವಿತ್ ಯು. ಆ್ಯಂಡ್ ನಮ್ಮ ಕೀರ್ತಿಲಾಲ್ ಜ್ಯುವೆಲ್ರಿ, ಸೊ ಅವರು ಕೂಡ ಎಕ್ಸ್ಕ್ಲೂಸಿವ್ ಆಗಿ ನಮಗೋಸ್ಕರನೇ ಮಾಡಿರುವಂಥದ್ದು ಕೆಲವೊಂದೆಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಟುಡೇ. ಆ್ಯಂಡ್ ಹ್ಯಾಪರ್ಸ್ನ ನಮಗೆ ಹಾಯ್ ದೀಪ್ತಿಯವರು, ಸೊ ಅಡಿಗೇನಿ ಅಶ್ವಿನಿಯವರು ನಿಮಗೋಸ್ಕರ ಚೆನ್ನಾಗಿ ಹ್ಯಾಪರ್ಸ್ಗಳನ್ನ ಅವರೇ ಕಸ್ಟಮೈಸ್ ಮಾಡಿದ್ದಾರೆ. ಸೊ ಪ್ರೆಸ್ ಇನ್ ಮೀಡಿಯಾಗೆ ಎಕ್ಸ್ಕ್ಲೂಸಿವ್ ಆಗಿ ವೆಡ್ಡಿಂಗ್ ಹ್ಯಾಪರ್ಸ್ ಮತ್ತು ಇನ್ವೈಟ್ಸ್ನ ನಾವಿವತ್ತು ಇದು ಕೊಡ್ತಿದ್ದೀವಿ. ಸೊ ಅದನ್ನೇ ಅವರೇ ಕಸ್ಟಮೈಸ್ ಮಾಡಿರೋದು. ಆ್ಯಂಡ್ ಆಶೀರ್ವಾದ್ ಕೇಟ್ರಸ್ ಇದೆ ಹಿಯರ್ ಇವತ್ತು, ಸ್ನ್ಯಾಕ್ಸ್ ಆ್ಯಂಡ್ ಇದನ್ನು ನಿಮಗೋಸ್ಕರ ಸ್ಪೆಷಲ್ ಸ್ನ್ಯಾಕ್ಸ್ನ ಅವರು ನಿಮಗೋಸ್ಕರ ಮಾಡಿದ್ದಾರೆ. ಆ್ಯಂಡ್ ಹರೀಶ್ ಹರೀಶ್ ಹೊರಗೆ ಹೋಗಿದ್ದಾರೆ, ಹರೀಶ್ ಅಂಡ್ ನಿತಿನ್,
ಲಾಸ್ಟ್ ಮಿನಿಟಿಗೆ ಅವ್ರಿಗೆ ಕಾಲ್ ಮಾಡಿರೋದು ನಾನು. ಕಾಲ್ ಮಾಡಿ ಹೀಗೆ ಯಾವ ಥರ ಇದನ್ನು ಪ್ರಾಜೆಕ್ಟ್ ಮಾಡೋದು, ಹೇಗಿದನ್ನ ಮೀಡಿಯಾಗೆ ತಲುಪಿಸೋದು ಅನ್ನೋ ಥರದಲ್ಲಿ ಇದು ಮಾಡಿದಾಗ ನಮಗೆ ಹರೀಶ್ ಅವರು ತುಂಬ ಚೆನ್ನಾಗಿ ಸಾಥ್ ಕೊಟ್ಟಿದ್ದಾರೆ. ಸೌಮ್ಯ, ಶಿಲ್ಪಾ ಅವರು ರೇಡಿಯೋ ಸಿಟಿ ಡಿಜಿಟಲ್ ಹೆಡ್, ನನ್ನ ಸೀನಿಯರ್ ಅವರು ರೇಡಿಯೋದಲ್ಲಿ ನನ್ನ ಜೊತೆಗೆ ಸದಾ ಕಾಲ ಇದ್ದು ನಮ್ಮ ತಾಯಿದು ಮೊದಲೇ ಮಗಳು ಅಂತ ಹೇಳ್ಬೋದು. ನಮ್ಮ ತಾಯಿನ ಲಾಸ್ಟ್ ಜರ್ನಿನಲ್ಲಿ ನನ್ನ ಸಾಥ್ ಕೊಟ್ಟವರು ಅವರು. ಸೌಮ್ಯ ಅವರು ತುಂಬ, ಅವ್ರ ಆಂಟಿ ನನಗೆ ಹೇಳ್ತಾನೆ ತುಂಬ ಪೇಷಂಟ್ ಅಂತ ಹೇಳ್ಬಿಟ್ಟು. ಅವರು ಇಟಲಿನಲ್ಲಿ ಮಿಲಾನಲ್ಲಿ ಫ್ಯಾಷನ್ ಡಿಸೈನಿಂಗ್ ಪೋಸ್ಟ್ ಗ್ರಾಜುಯೇಷನ್ ಮುಗಿಸಿ ಈಗ ನಮ್ಮ ಮ್ಯಾನಿಕಿನ್ ಸ್ಟುಡಿಯೋ ಮ್ಯಾನಿಕಿಂದು ಒಂದು ನಮ್ಮ ಹೊಸದು, ಅದ್ರ ಬಗ್ಗೆ ಒಂದು ಚಿಕ್ಕ ಪ್ರೆಸ್ ಮೀಟ್ ನಡೀತಾ ಇನ್ನು ಕಪಲ್ ಆಫ್ ಮಂತ್ಸ್ ಅಲ್ಲಿ. ಸೊ ಯು ಹ್ಯಾವ್ ಅ ಸರ್ಪ್ರೈಸ್ ಎಲ್ರಿಗೂ ಕೂಡ. ಅದ್ರದ್ದು ಕೂಡ ಎಕ್ಸ್ಕ್ಲೂಸಿವ್ ಡಿಸೈನ್ಸ್ನ ಸೌಮ್ಯ ಟಾಲಸ್ ಅವರು ನಮಗೋಸ್ಕರ ಡಿಸೈನ್ ಮಾಡಿದ್ದಾರೆ. ವಿ ವಾಂಟ್ ಟು ಮೇಕ್ ಬಿಸ್ನೆಸ್ ಸೂಟ್ಸ್ ಫಾರ್ ಬಿಸ್ನೆಸ್ ವಿಮೆನ್. ಸೊ ಈ ನಿಟ್ಟಿನಲ್ಲಿ ಏನೋ ಒಂದು ಮಾಡ್ತಾ ಇದ್ದೀವಿ ವಿಮೆನ್ ಆಂಟರ್ಪ್ರಿನರ್ಸ್ಗೆ. ಸೊ ಇದಕ್ಕೆಲ್ಲದು ಸಾಥ್ ಕೊಟ್ಟಿದ್ದು ಅರುಣ್. ಈ ಐಡಿಯಾಸ್ಗಳೆಲ್ಲ ತಲೆಯಲ್ಲಿತ್ತು, ಇದನ್ನು ಎಕ್ಸಿಕ್ಯೂಟ್ ಆಗಬೇಕಾಗಿತ್ತು. ಸೊ ಅದಕ್ಕೆ ಮೇ ಬಿ ಅವನಲ್ಲಿ ಜೀವನದಲ್ಲಿ ಬಂದಮೇಲೆ ಒಂದೊಂದೇ ಎಕ್ಸಿಕ್ಯೂಟ್ ಆಗ್ತಾ ಇದೆ. ಸೊ ಯಾ, ಥ್ಯಾಂಕ್ ಯು ಎವ್ರಿಬಾಡಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್.